श्री गणेशाय नमः। ॐ श्री गुरुभ्यो नमः। नमः सूर्याय, चंद्राय, मंगलाभुदाय च, गुरुशुक्रशनिभ्यश्च, राहवे केतवे नमः। हिमगुन्दमृणालाभं दैत्यानां परमं गुरुं सर्वशास्त्रप्रवक्तारं भार्गवं प्रणमाम्यहम्। ॐ शुक्राय नमः। ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ಚಾನಲ್ನ ವೀಕ್ಷಿಸಿ, ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿರುವ ತಮಗೆಲ್ಲರಿಗೂ ಅನಂತರದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಶುಕ್ರನ ಸಿಂಹರಾಶಿಯ ಪ್ರವೇಶ ಅಥವಾ ಶುಕ್ರನ ಒಂದು ಗ್ರಹ ಪರಿವರ್ತನೆ ವಿಚಾರವಾಗಿ ಎಲ್ಲ ರಾಶಿಗಳ ಮೇಲೆ ಪರಿಣಾಮವನ್ನು ತಿಳಿದುಕೊಳ್ಳೋಣ. ಇದೇ ಜುಲೈ 6ನೇ ತಾರೀಕಿನ ಮಧ್ಯರಾತ್ರಿ ಬಳಿಕ, ಅಂದರೆ 7ನೇ ತಾರೀಕು ಬೆಳಗಿನ ಜಾವ, ಜುಲೈ 7ರ ಬೆಳಗಿನ ಜಾವ 4 ಗಂಟೆಗೆ ಶುಕ್ರನು ಸಿಂಹರಾಶಿಯನ್ನು ಪ್ರವೇಶಿಸುವಂಥ ಒಂದು ಘಟನೆ ಜರುಗಲಿದೆ. ಶುಕ್ರ ಗ್ರಹವು ನಮ್ಮ ಈ ನವಗ್ರಹಗಳಾದ ಒಂದು ಸರಣಿಯಲ್ಲಿ ಪ್ರಭಾವಶಾಲಿಯಾದ ಗ್ರಹವೆನಿಸಿದೆ. ಶುಕ್ರನು ನಮ್ಮ ಧನಕ್ಕೆ ಕಾರಣ. ಶುಕ್ರನು ನಮಗೆ ಹಣದ ಒಂದು ಅವಶ್ಯಕತೆಯನ್ನು ಪೂರೈಸುವಂಥ ವಿಚಾರಗಳಿಗೆ ಕಾರಕನಾಗಿದ್ದಾನೆ. ನಮ್ಮ ಉದ್ಯೋಗ, ವೃತ್ತಿ, ವ್ಯಾಪಾರ ಅಥವಾ ನಿಮ್ಮ ಇನ್ನಿತರ ಉದ್ಯಮದಲ್ಲಿ ಯಶಸ್ಸನ್ನು ನಾವು ಗಮನಿಸಬೇಕಾದರೆ ಶುಕ್ರನ ಅನುಗ್ರಹ ಬೇಕಾಗತ್ತೆ. ಶುಕ್ರನು ಈ ದಾಂಪತ್ಯ ಜೀವನದ ಒಂದು ಸಾಮರಸ್ಯಕ್ಕೆ, ಜೊತೆಗೆ ದಾಂಪತ್ಯದ ಸುಖವನ್ನು, ಸೌಖ್ಯವನ್ನು ಅನುಭವಿಸಲಿಕ್ಕೆ ಸಹಾಯವಾಗುವಂಥ ಗ್ರಹ ಆಗಿದ್ದಾನೆ. ಶುಕ್ರನಿಂದ ನಮಗೆ ಜೀವನದಲ್ಲಿ ನಮ್ಮ ಧನ ಕಾಮನೆಗಳು, ನಮ್ಮ ಇಷ್ಟ ಕಾಮನೆಗಳು ಪೂರ್ತಿಯಾಗಲಿಕ್ಕೆ ಆ ಒಂದು ಶುಕ್ರನ ಅನುಗ್ರಹ ಬೇಕಾಗತ್ತೆ. ಹಾಗಾಗಿ ಶುಕ್ರನು ಈಗ ಪರಿವರ್ತನೆ ಆಗ್ತಿರುವಂಥದ್ದು ವಿಶೇಷವಾದ ಘಟನೆ ಆಗಿರುತ್ತೆ. ಆತನು ಕಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶಿಸಲಿದ್ದು ಅಲ್ಲಿ ಮಂಗಳನ ಯುತಿಯನ್ನು ಪಡೆಯಲಿದ್ದಾನೆ. ಅಲ್ಲದೆ ಈ ಬಾರಿಯ ಒಂದು ಶುಕ್ರನ ಪರಿವರ್ತನೆ ಇನ್ನಷ್ಟು ವಿಶೇಷವಾಗಿರುತ್ತೆ. ಯಾಕಂದರೆ ಇಲ್ಲಿ ಆತನು ಈ 15 ದಿನಗಳ ಕಾಲ ಅಷ್ಟೇ ಆತನು ರುಜುಗತಿಯಲ್ಲಿ ಇರುವಂಥದ್ದು. ಈ ಜುಲೈ 7ಕ್ಕೆ ಆತನು ಪ್ರವೇಶಿಸಿದರೆ ಆತನು 22ರವರೆಗೆ ರುಜುಗತಿಯಲ್ಲಿರ್ತಾನೆ. ಆ ಬಳಿಕ ಆತನ ವಕ್ರಗತಿ ಆರಂಭ ಆಗುತ್ತೆ ಸಿಂಹದಿಂದ, ಮತ್ತು ಆತನ ಹಿಮ್ಮುಖವಾದ ಚಲನೆ ಆರಂಭ ಆಗುತ್ತೆ. ಹಾಗಾಗಿ ಈ ಬಾರಿಯ ಶುಕ್ರನ ಚಲನೆ ಬಹಳ ಮಹತ್ವವನ್ನು ಪಡೆದಿದೆ. ಅಲ್ಲದೆ ಇದೊಂದು ಸುವರ್ಣ ಅವಕಾಶ, ಅಂದರೆ ಈ ಶುಕ್ರನು ರುಜುಗತಿಯಲ್ಲಿರುವಂಥ 15 ದಿನಗಳು ಅವಕಾಶ. ಸಿಂಹರಾಶಿಯಲ್ಲಿ 15 ದಿನಗಳಷ್ಟೇ ರುಜುಗತಿಯಲ್ಲಿರ್ತಾನೆ. ಆ ಬಳಿಕ ಆತನಿಗೆ 45 ದಿನಗಳ ಒಂದು ವಕ್ರಗತಿ ಬರುತ್ತೆ. ಇದನ್ನು ಗಮನಿಸಿಕೊಳ್ಳಿ. ಇದನ್ನು ಒಂದು ಸಾಮಾನ್ಯವಾದ ಘಟನೆ ಎಂದು ಭಾವಿಸಬೇಕಾಗಿಲ್ಲ. ಇದು ಜಾಗತಿಕವಾಗಿಯೂ ಒಂದು ವೈಪರೀತ್ಯದ ಘಟನೆ, ಜೊತೆಗೆ ವೈಯಕ್ತಿಕವಾಗಿ ಸಹ ಶುಕ್ರನ ವಕ್ರಗತಿಯು ಅಷ್ಟು ಒಳ್ಳೆಯದಲ್ಲ. ರಾಶಿಗಳ ಮೇಲೆ, ಸುಮಾರು 9 ರಾಶಿಗಳ ಮೇಲೆ ಅದು ಅಡ್ಡ ಪರಿಣಾಮ ಬೀರುವಂಥದ್ದು. ಅಲ್ಲದೆ ಯಾರ್ಯಾರಿಗೆ ಸ್ವಲ್ಪ ಉತ್ತಮ ಫಲ ಆಗಿತ್ತು ರುಜುಗತಿಯಲ್ಲಿ ಅವರಿಗೆ ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ಹಾಗಾಗಿ ಈ ಶುಕ್ರನ ಒಂದು ಅಮೂಲ್ಯವಾದ 15 ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ಯಾಕಂದರೆ ಮುಂದೆ ಬರುವಂಥ ಅವಧಿ 1.5 ತಿಂಗಳು ಅಷ್ಟು ಉತ್ತಮವಾಗಿ ಇರುವುದಿಲ್ಲ. ಹಾಗಾಗಿ ಶುಕ್ರನ ಸಿಂಹ ಪ್ರವೇಶದ ಒಂದು ವಿಚಾರವನ್ನು ಈಗ ಈ ವಿಡಿಯೋದಲ್ಲಿ ನಾನು ವಿಶ್ಲೇಷಣೆ ಮಾಡಲಿದ್ದೇನೆ. ಇನ್ನು ವಕ್ರಗತಿ ಬಂದಾಗ ವಕ್ರಗತಿಯ ಒಂದು ಪ್ರತ್ಯೇಕ ವಿಡಿಯೋನ ಮಾಡಲಿದ್ದೇನೆ. ಅದು ವಕ್ರಗತಿ ಆರಂಭವಾಗುವಂಥದ್ದು ಅದು 23ನೇ ತಾರೀಕಿಗೆ, ಜುಲೈ 20ರಕ್ಕೆ. ಅದಕ್ಕೆ ಒಂದು ಪ್ರತ್ಯೇಕ ವಿಡಿಯೋ ಮಾಡಲಿದ್ದೇನೆ, ಅದನ್ನು ಆ ಸಮಯದಲ್ಲಿ ವೀಕ್ಷಣೆ ಮಾಡಿಕೊಳ್ಳಿ. ಈಗ ಈ ಶುಕ್ರನ ರುಜುಗತಿಯ ಒಂದು ಉತ್ತಮ ಫಲದ ಒಂದು ವಿಡಿಯೋದಲ್ಲಿ, ವಿಶೇಷವಾಗಿ ಆತನು ಸಿಂಹರಾಶಿಯಲ್ಲಿ ಇರಬೇಕಾದ್ರೆ ಈ ರಾಜಕೀಯ ಸಂಬಂಧಿತ ಚಟುವಟಿಕೆಗಳು ಸ್ವಲ್ಪ ಉತ್ತಮಗೊಳ್ಳುತ್ತವೆ. ಅಲ್ಲದೆ ಈ ಆಳುವಂತಹ ರಾಜಕಾರಣಿಗಳು ಪ್ರಜೆಗಳಿಗೆ ಅನುಕೂಲವಾಗುವಂಥ ಉತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಸೌಲಭ್ಯ ಸೌಕರ್ಯಗಳನ್ನು ಒದಗಿಸಿಕೊಡುವಂಥದ್ದು, ಜೊತೆಗೆ ಈ ರಾಜಕಾರಣದ ಒಂದು ವೇಗ ಈಗ ಸ್ವಲ್ಪ ಸ್ಪೀಡ್ ಆಗುತ್ತೆ. ಹಿಂದೆ ಸ್ವಲ್ಪ ಕುಂಠಿತವಾಗಿದ್ದ ಎಲ್ಲ ಒಂದು ಸರ್ಕಾರಿ ಇಲಾಖೆಗಳ ವೇಗವು ಸ್ವಲ್ಪ ಈಗ ಸ್ಪೀಡಾಗಿ ವೇಗವಾಗಿ ಆಗುವಂಥದ್ದು, ಜನರಿಗೆ ತಾವು ಇಷ್ಟಪಟ್ಟಂಥ ಕೆಲವು ಕಾನೂನು ನಿಯಮಾವಳಿಗಳು ಬರುವಂಥದ್ದು, ಇನ್ನು ಇದಲ್ಲದೆ ಬೇರೆ ಬೇರೆ ಕ್ಷೇತ್ರದ ವ್ಯಾಪಾರ ವೃದ್ಧಿಗಳಿಗೆ ಅಭಿವೃದ್ಧಿ ಆಗುತ್ತೆ. ಉದಾಹರಣೆಗೆ ಹೇಳಬೇಕಾದ್ರೆ ಈ ಸಿನಿಮಾ ರಂಗ ಇರ್ಬೋದು, ಟಿ ವಿ ರಂಗ, ಮಾಧ್ಯಮದ ರಂಗ ಇರ್ಬೋದು, ರಿಯಲ್ ಎಸ್ಟೇಟ್ ಭೂಮಿಗೆ ಸಂಬಂಧ ವ್ಯವಹಾರಗಳು. ರಿಯಲ್ ಎಸ್ಟೇಟ್ ಅಂದರೆ ನಾವು ಮನೆ ಕೊಳ್ಳೋದು, ಕೊಡೋದು, ಮಾರೋದು, ಭೂಮಿ ಕೊಳ್ಳೋದು, ಮಾರುವಂಥದ್ದು ಮುಂತಾದ ರಿಯಲ್ ಎಸ್ಟೇಟ್ ಅಂತ. ಆ ರಿಯಲ್ ಎಸ್ಟೇಟ್ಗೆ ಸಂಬಂಧಿತ ಕೆಲಸ ಕಾರ್ಯಗಳು ಸ್ವಲ್ಪ ಚುರುಕಾಗುತ್ತವೆ. ರಿಯಲ್ ಎಸ್ಟೇಟ್ನ ಸ್ವಲ್ಪ ಬೇಡಿಕೆಗಳು ಹೆಚ್ಚಳವಾಗುವಂಥದ್ದು, ಜೊತೆಗೆ ಅಲ್ಲಿನ ನಡೆಸುವಂಥ ನೌಕರರಿಗೆ, ಅಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳಿಗೆ, ಈ ರಿಯಲ್ ಎಸ್ಟೇಟ್ ಫೀಲ್ಡು, ಡೆವಲಪರು, ಕನ್ಸ್ಟ್ರಕ್ಷನ್ ಅಂತ ಬೇರೆ ಬೇರೆ ಕಂಪನಿಗಳಿರ್ತವೆ, ಅಂತಹ ಕಂಪನಿಗಳಿಗೆ ಅಂದರೆ ಉದ್ಯೋಗಿಗಳಿಗೆ ಸಹ ಇವಾಗೊಂದು ಉತ್ತಮವಾದ ಅವಕಾಶಗಳು ಸಿಗುವಂಥದ್ದು, ಹೊಸ ಉದ್ಯೋಗದ ಅವಕಾಶ ಸಿಗುವಂಥದ್ದು. ಇನ್ನು ಸಿವಿಲ್ ಇಂಜಿನಿಯರಿಂಗು, ಡೆವಲಪ್ಮೆಂಟು, ಲ್ಯಾಂಡ್ ಡೆವಲಪ್ಮೆಂಟು ಮುಂತಾದ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟ ಆ್ಯಕ್ಟಿವಿಟಿಗಳೆಲ್ಲ ಸ್ವಲ್ಪ ಈಗ ಹೆಚ್ಚಳ ಆಗುವಂಥದ್ದು, ಜೊತೆಗೆ ಈ ಕನ್ಸ್ಟ್ರಕ್ಷನ್ಗೆ ಬಿಲ್ಡಿಂಗ್ಗೆ ಸಂಬಂಧಪಟ್ಟ ಮೆಟೀರಿಯಲ್ಗಳು, ಹಾರ್ಡ್ವೇರ್ ಐಟಮ್ಗಳು, ಸಿಮೆಂಟ್ ಇರ್ಬೋದು, ಕಬ್ಬಿಣ ಇರ್ಬೋದು, ಲೋಹಗಳಿರ್ಬೋದು, ಅಥವಾ ಇನ್ನಿತರ ಗ್ರಹ
ನಿರ್ಮಾಣ ಸಾಮಗ್ರಿಗಳಿಗೆ ಸಹ ಈಗ ಉತ್ತಮ ಬೇಡಿಕೆ ಬರುತ್ತೆ. ಆ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಉದ್ಯೋಗಗಳಿಗೆ ಅಥವಾ ಅಂಥ ವ್ಯಾಪಾರಿಗಳಿಗೆ ಉತ್ತಮವಾದ ಪ್ರತಿಫಲಗಳು ಬರುವಂಥದ್ದಿರುತ್ತೆ. ಇನ್ನು ಇದಲ್ಲದೆ ಈ ಮಹಿಳೆಯರ ಒಂದು ಸಂಬಂಧಿತವಾದ ಯಾವುದಾದರೂ ಕೆಲಸ ಕ್ಷೇತ್ರಕ್ಕಾಗಿದ್ದರೆ ಆಗ ಒಂದು ವ್ಯಾಪಾರಿಗಳಿಗೆ ಉತ್ತಮವಾದ ಉದಾಹರಣೆಗೆ ಜ್ಯುವೆಲರಿ, ವಸ್ತ್ರಾಭರಣ, ಬೋಟಿಕ್ಕು ಅಂತ ಹೇಳ್ತೀವಿ, ಫ್ಯಾನ್ಸಿ ಅಂತ ಹೇಳ್ತೀವಿ, ಅಂಥದ್ದೆಲ್ಲ ಮಹಿಳೆಯರು ಸ್ತ್ರೀಯರು ಉಪಯೋಗ ಮಾಡುವಂಥ ವಸ್ತುಗಳ ವಿಚಾರವಾಗಿ ಅದಕ್ಕೆ ಸಹ ಒಂದು ಉತ್ತಮ ಬೇಡಿಕೆಗಳು, ಉತ್ಪನ್ನಗಳಿಗೆ ಉತ್ತಮವಾದ ಆದಾಯಗಳು ಬರುವಂಥದ್ದೆಲ್ಲ ಇರುತ್ತೆ. ಇವಲ್ಲದೆ ಈ ಹೋಟೆಲ್ ಇಂಡಸ್ಟ್ರಿ, ಲಾಡ್ಜಿಂಗ್ ಅಂತ ಹೇಳ್ತೀವಿ, ಹೋಟೆಲು, ರೆಸಾರ್ಟು, ಲಾಡ್ಜ್ಗಳು, ಅದು ಬೇರೆ ಬೇರೆ ರೀತಿಯ ಈ ಈ ಮನೋರಂಜನಾ ಕ್ರೀಡಾ ಕ್ಷೇತ್ರಗಳು, ಇದಕ್ಕೆ ಸಂಬಂಧಪಟ್ಟ ವ್ಯವಹಾರಗಳು ಅವೆಲ್ಲವೂ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಅಂದರೆ ಅದಕ್ಕೆಲ್ಲ ಸ್ವಲ್ಪ ಚಾಲನೆಗಳು ದೊರೆಯುವಂಥದ್ದು, ಆ ಕ್ಷೇತ್ರದಲ್ಲಿ ವರ್ಕ್ ಮಾಡೋರಿಗೆ, ಕೆಲಸ ಮಾಡೋರಿಗೆ ಉದ್ಯೋಗ ಅವಕಾಶಗಳು ಸಿಗುವಂಥದ್ದು ಮುಂತಾದ ಉತ್ತಮ ಫಲಗಳು ಈ ಜುಲೈ 7ನೇ ತಾರೀಕಿಂದ 22ರವರೆಗೆ ಅಂದರೆ 15 ದಿನಗಳ ಅವಧಿಯಲ್ಲಿ ಬಹಳಷ್ಟು ಇಂತಹ ಸ್ಪೀಡ್ಗಳು, ಉತ್ತಮ ನಡವಳಿಕೆಗಳು ಜಾಗತಿಕವಾಗಿ ಆಗಲಿವೆ, ಮುನ್ನಡೆಗಳು ಆಗಲಿವೆ. ಶುಕ್ರನ ವಿಶೇಷವಾದ ಅನುಗ್ರಹ ಆಮೇಲೆ ಹಿಂದೆ ಮುಂದೆ ಬರುವಂಥದ್ದನ್ನು ಈಗ ನಾವು ಆಮೇಲೆ ವಿಜಯನಗರ ನೋಡ್ಕೊಳ್ಳೋಣ. ಈಗ ನಮಗೆ ತಾತ್ಕಾಲಿಕವಾಗಿ ಅಂದರೆ ಈ 15 ದಿನಗಳಲ್ಲಿ ಬರುವಂಥ ಶುಕ್ರನ ಅನುಗ್ರಹದಿಂದ ಬಹಳಷ್ಟು ಉತ್ತಮ ಫಲಗಳು ಆಗಲಿವೆ. ಅಲ್ಲದೆ ಆ ಒಂದು ಅಲ್ಲಿ ಶುಕ್ರನಿಗೆ ಅನುಕೂಲವಾದಂಥ ಒಂದು ಮಂಗಳನ ಯುತಿ ಅಲ್ಲಿ ಸಿಂಹ ರಾಶಿಯಲ್ಲಿ ಇರುವಂಥದ್ದು, ರಾಜಕೀಯದ ಮೂಲಕವಾಗಿ ಬರುವಂಥ ಬೇರೆ ಬೇರೆ ಜನರಿಗೆ ಲಾಭಗಳು, ಸರ್ಕಾರ ಯೋಜನೆಗಳಿಂದ ಸಿಗುವಂಥ ಸಬ್ಸಿಡಿಗಳು, ಅಥವಾ ಏನಾದರೂ ನೀವು ಸ್ಟಾರ್ಟಪ್ ಮಾಡಬೇಕು, ಉದ್ಯಮ ಮಾಡಬೇಕು, ಅಥವಾ ಏನಾದರೂ ಒಂದು ನಿಮ್ಮ ಸಣ್ಣ ಕೈಗಾರಿಕೆ ಗೃಹೋದ್ಯಮ ಮಾಡಬೇಕು ಅನ್ನೋರಿಗೆ ಈಗ ಅನುಕೂಲವಾದ ಪರಿಸ್ಥಿತಿ ಶುಕ್ರನಿಂದ ನಿರ್ಮಾಣ ಆಗುತ್ತೆ. ಅದರಿಂದ ಸೌಕರ್ಯಗಳು, ಸೌಲಭ್ಯಗಳು ಬೇಗ ಬೇಗ ಸಿಗುತ್ತೆ. ಸಾಲದ ಅಪೇಕ್ಷಿತರಿದ್ದರೆ ಸಾಲಗಳನ್ನ ಪಡೆಯುವಂಥ ಯೋಜನೆಗಳಿಗೆ ಶೀಘ್ರವಾಗಿ ಕಡಿಮೆ ದರದಲ್ಲಿ ಅಥವಾ ಸಬ್ಸಿಡಿಯುತವಾದ ಸಾಲಗಳು ಸಿಗುವಂಥ ಯೋಜನೆಗಳು ಬರುವಂಥದ್ದು ಮುಂತಾದ ನಾನಾ ರೀತಿಯ ಲಾಭಗಳು, ಆದಾಯಗಳು ಈ ತಿಂಗಳಲ್ಲಿ ಕಂಡು ಬರಲಿವೆ. ನಿಮ್ಮ ನಿಮ್ಮ ಒಂದು ಅನುಕೂಲಕ್ಕಾಗಿ ಈ ಒಂದು ಸದಾವಕಾಶವನ್ನು ಎಲ್ಲ ರಂಗದವರು ಸಹ ಬಳಸ್ಕೊಬೋದು. ಅಂದರೆ ಸಾಮಾನ್ಯವಾಗಿ ಕೃಷಿಯಿಂದ ಹಿಡಿದು ಸಿನಿಮಾ ರಂಗದವರೆಗಿನ ಹೆಚ್ಚಿನ ಎಲ್ಲ ರಂಗಗಳಿಗೆ ಈ ಒಂದು ಶುಕ್ರನ ನಡೆ ಹೆಲ್ಪ್ ಸಹಾಯಕ್ಕೆ ಆಗುತ್ತೆ. ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಇವೆಲ್ಲ ಜನರಲ್ ಆಗಿ ಹೇಳಿದ ಫಲಗಳಾಯಿತು. ಜನರಲ್ ಆಗಿ ಹೇಳಿದ ಫಲಗಳಲ್ಲಿ ಈ ಶುಕ್ರನ ಸಿಂಹರಾಶಿಯಲ್ಲಿ ಇರುವ ಕಾಲದಲ್ಲಿ ಜೊತೆಗೆ ಮಂಗಳನ ಯುತಿ ಪಡೆಯುವ ಕಾಲದಲ್ಲಿ ಜನರಲಾದ ಫಲಗಳಿದ್ದರೆ ಕೆಲವೊಂದು ಅಡ್ಡ ಪರಿಣಾಮಗಳು ಬರುವಂಥದ್ದು. ಅಡ್ಡ ಪರಿಣಾಮಗಳು ಅಂದರೆ ಕೆಲವೊಂದು ಸ್ತ್ರೀ ಪುರುಷರ ವಿವಾದಗಳು ಸ್ವಲ್ಪ ಹೆಚ್ಚಳಾಗುವಂಥದ್ದು, ಈಗ ದಾಂಪತ್ಯದಲ್ಲಿ ಸ್ವಲ್ಪ ಕೆಲವು ಮನಸ್ತಾಪಗಳು ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಒಂದು ಸೋದರ ಸಂಬಂಧಿಗಳಂದರೆ ನಿಮ್ಮ ಈ ಕಜಿನ್ ಬ್ರದರ್ಸ್ ಅಂತ ಹೇಳ್ತೀವಿ, ಕಜಿನ್ ಬ್ರದರ್ ಇರ್ಬೋದು, ದಾಯದಿಗಳಂತ ಇರ್ಬೋದು, ಅಣ್ಣ ತಮ್ಮ ಸೋದರ ಸೋದರಿ, ಈ ಸೋದರ ಸಂಬಂಧದಲ್ಲಿ ಸ್ವಲ್ಪ ಕೆಲವೊಂದು ಅತಿರೇಕದ ಭಾವನೆಗಳು ಬರುವಂಥದ್ದು, ಅದರಲ್ಲಿ ಸ್ವಲ್ಪ ವೈಮನಸ್ಸುಗಳು ಬರುವಂಥದ್ದು, ಹಣಕಾಸಿನ ವಿಚಾರ ಅಥವಾ ಭೂಮಿ ವಿಚಾರವಾಗಿ ಕೆಲವು ಮನಸ್ತಾಪಗಳು ಕೆಲವೊಬ್ಬರಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಅದರ ಹೊರತು ಜನರಲ್ ಆಗಿ ಈ ಶುಕ್ರನು ಸಿಂಹದಲ್ಲಿರುವಾಗ ಬಹಳಷ್ಟು ಉತ್ತಮ ಫಲಗಳು, ವ್ಯಾಪಾರ, ಉದ್ದಿಮೆ, ಕೃಷಿ ಚಟುವಟಿಕೆ ಇವೆಲ್ಲಗಳು, ರಾಜಕೀಯವಾಗಿ ಎಲ್ಲ ವಿಚಾರಗಳು ಈಗ ಅಭಿವೃದ್ಧಿಯ ಹಂತವನ್ನು ಕಾಣಲಿವೆ. ಇನ್ನು ಈಗ ರಾಶಿಗೆ ಅನುಗುಣವಾಗಿ ಫಲವನ್ನು ಗಮನಿಸೋಣ. ಜನರಲಾದ ಫಲವನ್ನು ಗಮನಿಸಿದೆ, ಇನ್ನು ರಾಶಿಗೆ ಅನುಗುಣವಾಗಿ ಫಲವನ್ನು ಗಮನಿಸಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ ನಿಮ್ಮ ರಾಶಿಯಿಂದ ಅಲ್ಲಿ 5ನೇ ಮನೆ ಅಂದರೆ ಪಂಚಮದ ಚಲನೆ ಬಹಳ ಉತ್ತಮವಾದ ಚಲನೆ ಆಗಿರುತ್ತೆ. ಅದರ ಜೊತೆಗೆ ನಿಮಗೆ ಶುಕ್ರನು ಧನಸ್ಥಾನಾಧಿಪತಿಯು, ಅವನೇ ಸಪ್ತಮ ಸ್ಥಾನಾಧಿಪತಿಯು ಶುಕ್ರನಾಗಿರೋದ್ರಿಂದ ವಿಶೇಷವಾದ ನಿಮಗೆ ಧನ ಅಭಿವೃದ್ಧಿ ಆಗುವಂಥದ್ದು, ನಾನಾ ಮೂಲಗಳಿಂದ ಲಾಭ. ಮೇಷರಾಶಿಯವರಿಗೆ ನಾನಾ ಮೂಲಗಳಿಂದ ಅಂದರೆ ನೀವು ಮಾಡೋದ ವೃತ್ತಿ ಅಲ್ಲದೆ ಏನಾದರೂ ಸೈಡ್ ಬಿಸ್ನೆಸ್ ಮಾಡಿದರೆ ಅದರಿಂದ ಬರ್ಬೋದು, ಅಥವಾ ಆಕಸ್ಮಿಕವಾಗಿ ಇನ್ನೂ ಬರಬೇಕಾದ ಹಣಗಳೆಲ್ಲ ಬರುವಂಥದ್ದು, ಅಥವಾ ನಿಮಗೆ ಯಾವುದಾದ್ರೂ ಪಿತೃಾರ್ಜಿತನೋ ಕುಟುಂಬದ ಮೂಲನೋ ಸಿಗಬೇಕಾದ ಆಸ್ತಿನೋ ಹಣನೋ ಅದರ ಪಾಲೋ ಯಾವುದೋ ಒಂದು ನಿಮಗೆ ಡಿವಿಷನೋ ಇದ್ದರೆ ಆ ಒಂದು ನಿಮಗೆ ಸಿಗುವಂಥದ್ದು. ಜೊತೆಗೆ ಉತ್ತಮವಾದ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಜುಲೈ 6ರಿಂದ ನಿಮಗೆ ಈ 22ರವರೆಗೆ ಅಂದರೆ ಸುಮಾರು 15 ದಿನಗಳ ಕಾಲ ಉತ್ತಮ ಫಲಗಳು ಸಿಗುವಂಥದ್ದು. ಸಮಾರಂಭಗಳಲ್ಲಿ ಪಾಲ್ಗೊಂಡು ನಿಮಗೆ ಉತ್ತಮ ವ್ಯಕ್ತಿಗಳ ಭೇಟಿಯಾಗುವಂಥದ್ದು, ಪ್ರಭಾವಶಾಲಿ ವ್ಯಕ್ತಿಗಳಿದ್ದರೆ ನಿಮಗೆ ಯಾವುದಾದ್ರೂ ಕೆಲಸ ಕಾರ್ಯಗಳಿಗೆ ಸಹಾಯ ಆಗುವಂಥದ್ದು. ಅಲ್ಲದೆ ನಿಮ್ಮ ಮಕ್ಕಳಿಗೆ ಸಹ ಏಳಿಗೆ ಆಗುತ್ತೆ. ಯಾರ್ಯಾರು ಮೇಷರಾಶಿಯವರಿದ್ದಾರೆ ಅವರ ಮಕ್ಕಳಿಗೆ ಈಗ ವಿದ್ಯಾಭಿವೃದ್ಧಿ, ಆರೋಗ್ಯಾಭಿವೃದ್ಧಿ, ಅವರಿಗೆ ಯಶಸ್ಸು ಸಿಗುವಂಥದ್ದು, ಅವರಿಗೆ ಕೆಲವರಿಗೆ ಮದುವೆ ಫಿಕ್ಸ್ ಆಗ್ಬೋದು, ಉದ್ಯೋಗ ಸಿಗುವಂಥದ್ದು ಮುಂತಾದ ಹಲವು ಪ್ರಯೋಜನಗಳು ಮೇಷರಾಶಿಯವರ ಮಕ್ಕಳಿಗೆ ಸಹ ಈ ಒಂದು ಅವಧಿಯಲ್ಲಿ ಶುಕ್ರನ ಅನುಗ್ರಹದಿಂದ ವಿಶೇಷವಾಗಿ ಆಗಲಿದೆ. ನಿಮ್ಮ ಬಹಳಷ್ಟು ಕನಸುಗಳು ನನಸಾಗುವಂಥ ಯೋಜನೆಗಳು, ವ್ಯಾಪಾರ, ವೃತ್ತಿ, ಉದ್ಯಮ ಮಾಡುವವರಿಗೆ ಸಹ ಉದ್ಯಮದಲ್ಲಿ ಪ್ರಗತಿಯಾಗುವಂಥದ್ದು. ವಿಶೇಷವಾಗಿ ಭೂಮಿ ಸಂಬಂಧಿತ ವ್ಯವಹಾರ, ರಿಯಲ್ ಎಸ್ಟೇಟ್ ಸಂಬಂಧಿತ ವ್ಯವಹಾರ, ಕನ್ಸ್ಟ್ರಕ್ಷನ್ ಸಂಬಂಧಿತ, ಗಣಿಗಾರಿಕೆ ಸಂಬಂಧಿತ, ಅಥವಾ ಆಹಾರ ಉದ್ಯಮ, ಆಹಾರ ಉತ್ಪನ್ನ, ಕೃಷಿ ಚಟುವಟಿಕೆ ಮುಂತಾದ ವ್ಯವಹಾರಗಳಿಗೆಲ್ಲ ತುಂಬ ಅತ್ಯುತ್ತಮ ಪ್ರಯೋಜನಗಳು ಮೇಷರಾಶಿಯವರಿಗೆ ಈ ಒಂದು ಅವಧಿಯಲ್ಲಿ ಬರಲಿದೆ. ಶುಕ್ರನ ಅನುಗ್ರಹದಿಂದ ಹಣಕಾಸಿನ ಕೊರತೆಯನ್ನು ಆಗುವುದಿಲ್ಲ. ಸಾಲಗಳಿದ್ರೆ ಸಾಲಗಳು ತೀರುವಳೆಯಾಗುವಂಥದ್ದು, ನಿಮಗೆ ಬರಬೇಕಾದ ಹಣ ಬಾಕಿ ಹಣಗಳೆಲ್ಲ ಬಂದು ಸೇರುವಂಥದ್ದು ಮುಂತಾದ ಅತ್ಯುತ್ತಮ ಪ್ರಯೋಜನಗಳಾಗುತ್ತವೆ. ಕಾರ್ಯಸಿದ್ಧಿ, ಧನವೃದ್ಧಿ ಯೋಗ ನಿಮಗೆ ಇದೆ. ಇದನ್ನು ಮೇಷರಾಶಿಯವರು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ ಶುಕ್ರನ ಒಂದು ಈ ಸಿಂಹದ ಅವಧಿಯಲ್ಲಿ. ಬಳಿಕ
ವೃಷಭ ರಾಶಿ. ವೃಷಭ ರಾಶಿಗೆ ಚತುರ್ಥದ ಚಲನೆ, ಆ ಚತುರ್ಥದ ಚಲನೆ ನಿಮಗೆ ಆ ಶುಕ್ರನ ನಿಮ್ಮ ರಾಶಾಧಿಪತಿಯು ಆಗಿದ್ದಾನೆ. ಹಾಗಾಗಿ ಶುಕ್ರನ ಅನುಗ್ರಹ ನಿಮಗೆ ವಿಶೇಷವಾಗಿ ಆಗುತ್ತಿದೆ. ಆ ಒಂದು 22ನೇ ತಾರೀಕುವರೆಗೂ ಹಣಕಾಸಿನ ಒಂದು ಹರಿವು ಚೆನ್ನಾಗಾಗುವಂಥದ್ದು, ಉದ್ಯೋಗ ವ್ಯಾಪಾರ ವೃತ್ತಿಯಲ್ಲಿ ಪ್ರಗತಿಯಾಗುವಂಥದ್ದು. ಇನ್ನು ವಿರುದ್ಧ ಲಿಂಗದವರು ನಿಮಗೆ ಈಗ ಲಾಭ ಆಗುತ್ತೆ. ಕೆಲವೊಂದು ತಮ್ಮ ಹೇಳ್ತೇನೆ ವಿರುದ್ಧ ಲಿಂಗದರಿಂದ ತೊಂದರೆ ಆಗುತ್ತೆ, ವಿರುದ್ಧ ಲಿಂಗದ ಅಡೆತಡೆ ಬರುತ್ತೆ ಅಂತ. ಆದರೆ ಈಗ ನಿಮಗೆ ವಿರುದ್ಧ ಲಿಂಗದರಿಂದ ಸ್ವಲ್ಪ ಲಾಭಗಳಾಗ್ಬೋದು. ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಇಂತಹ ಒಂದು ಲಾಭ ಆದಾಯಗಳಾಗುವಂಥದ್ದು. ಜೊತೆಗೆ ನಿಮ್ಮ ಮಿತ್ರರು ಈಗ ನಿಮಗೆ ಸಹಾಯಕ ನಿಲ್ತಾರೆ. ನಿಮಗೆ ಕೆಲವೊಂದು ಬಾರಿ ಹೇಳಿದ್ದೇನೆ ವರ್ಷ ವರ್ಷಕ್ಕೆ ಮಿತ್ರರಿಂದ ಕಷ್ಟ ಬರ್ಬೋದು, ಮಿತ್ರರೇ ತೊಂದರೆ ಕೊಡ್ಬೋದು. ಆದರೆ ಈಗ ನಿಮ್ಮ ಮಿತ್ರರು ಈಗ ಮಿತ್ರರಿಂದ ಸಹಾಯ ಆಗುತ್ತೆ, ಮಿತ್ರರಿಂದ ನಿಮಗೆ ಸಹಕಾರಗಳು ಸಿಗುತ್ತೆ. ಉದ್ಯೋಗ ಇಲ್ದ್ರೆ ಉದ್ಯೋಗ ಸಿಗುವಂಥದ್ದು, ಅಥವಾ ಈಗಾಗಲೇ ಇರುವಂಥ ಉದ್ಯೋಗದಲ್ಲಿ ಬಡ್ತಿ ನಾವು ಪ್ರಮೋಷನ್ಗಳು ಆಗುವಂಥದ್ದು. ಇನ್ನು ಕೆಲವರಿಗೆ ವಿದೇಶಕ್ಕೆ ಹೋಗುವಂಥದ್ದು, ಹೊರ ಒಂದು ಪ್ರದೇಶಗಳಿಗೆ ಹೋಗುವಂಥದ್ದು, ವಿದ್ಯೆಗಾಗಿ ಉದ್ಯೋಗಕ್ಕೆ ಹೋಗುವಂಥ ಅವಕಾಶಗಳು ಬರುವಂಥದ್ದು. ನಾನಾ ರೀತಿಯ ಲಾಭಗಳಿಂದ ನಿಮಗೆ ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು. ಇನ್ನು ನಿಮಗೆ ಉಪಯುಕ್ತವಾದ ಹಲವು ವಸ್ತ್ರಾಭರಣಗಳನ್ನು, ಶೃಂಗಾರ ಸಾಮಗ್ರಿಗಳನ್ನು, ಭೋಗ ಸಾಮಗ್ರಿಗಳನ್ನು ಕೊಳ್ಳುವಂಥ ಅವಕಾಶಗಳು ಬರುವಂಥದ್ದು. ಅಥವಾ ಉತ್ತಮವಾದ ಸಮಾರಂಭಗಳಲ್ಲಿ, ಸಭೆಗಳಲ್ಲಿ ಪಾಲ್ಗೊಳ್ಳುವಂಥದ್ದು. ನಿಮಗೆ ಕೆಲವರಿಗೆ ಪ್ರಶಸ್ತಿ, ಪುರಸ್ಕಾರ, ಬಹುಮಾನ, ಮನ್ನಣೆಗಳು ಸಿಗುವಂಥದ್ದು ಮುಂತಾದ ಹಲವು ಪ್ರಯೋಜನಗಳು ನಿಮ್ಮ ರಾಶಾಧಿಪತಿಯಾದ ಶುಕ್ರನಿಂದ ನಿಮಗೆ ಈ ಜುಲೈ 6ರಿಂದ 22ರ ಅವಧಿಯಲ್ಲಿ ವಿಶೇಷವಾಗಿ ಸಿಗಲಿದೆ. ಶುಕ್ರನು ನಿಮಗೆ, ಆತನು ಜನ್ಮಸ್ಥಾನಾಧಿಪತಿನೂ ಶುಕ್ರನು, ಆತನು ನಿಮಗೆ ಷಷ್ಠಾಧಿಪತಿನೂ ಶುಕ್ರನು ಆಗಿದ್ದರಿಂದ ನಿಮಗೆ ಅಲ್ಲಿ ಆತನ ವಿಶೇಷ ಫಲಗಳು ಈಗ ಈ ಚತುರ್ಥದ ಸ್ಥಾನದಲ್ಲಿ ಸಿಗೋದ್ರಿಂದ ನಿಮಗೆ ಎಲ್ಲ ಒಂದು ಸಮೃದ್ಧಿಯ ಅನುಭವ ಆಗುತ್ತೆ, ಎಲ್ಲ ಒಂದು ಸುಖದ ಅನುಭವ ಆಗುತ್ತೆ. ಜೊತೆಗೆ ಈ ದಾಂಪತ್ಯ ವೃದ್ಧಿ ಆಗುವಂಥದ್ದು, ಜೊತೆಗೆ ಮನೆಯಲ್ಲಿ ಬಂಧು ಬಾಂಧವರ ಜೊತೆಗೆಲ್ಲ ಸಂಬಂಧಗಳು ಈಗ ಉತ್ತಮವಾಗಿ ಹೊರಡುವಂಥದ್ದು. ಹಾಗಾಗಿ ನಿಮಗೆ ಈ ತನು ಮನ ಧನದ ವಿಚಾರದಲ್ಲಿ ಶುಕ್ರನು ಪೂರ್ಣ ಅನುಗ್ರಹ ಮಾಡ್ತಿದ್ದಾನೆ. ಎಲ್ಲ ವಿಚಾರಗಳನ್ನು ಈ ಶುಕ್ರನಿಂದಾಗಿ ನೀವು ಚೆನ್ನಾಗಿ ಸದಾ ಸದುಪಯೋಗ ಪಡಿಸಿಕೊಳ್ಳಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ತೃತೀಯ ಸ್ಥಾನ ನಿಮ್ಮ ಮೂರನೇ ಸ್ಥಾನದಲ್ಲಿ, ನಿಮ್ಮ ರಾಶಿಯಿಂದ ಮೂರನೇ ಸ್ಥಾನದಲ್ಲಿರುವಂತಹ ಶುಕ್ರನಿಂದಾಗಿ ವಿಶೇಷವಾದ ಲಾಭಗಳು, ಸೌಭಾಗ್ಯ ವೃದ್ಧಿ, ಐಶ್ವರ್ಯ ವೃದ್ಧಿ, ಆರೋಗ್ಯ ವೃದ್ಧಿ ಮುಂತಾದ ಶುಭಫಲಗಳು ಸಿಗಲಿವೆ. ನಿಮಗೆ ಶುಕ್ರನು ವ್ಯಯಾಧಿಪತಿನೂ ಪಂಚಮಾಧಿಪತಿನೂ ಆಗಿರುವ ಕಾರಣ ಆತನಿಂದ ನಿಮಗೆ ಈಗ ಈ ತೃತೀಯದಲ್ಲಿ ಮೂರನೇ ಸ್ಥಾನದಲ್ಲಿ ಆತನು ಈಗ ವಿಶೇಷ ಸ್ಥಾನದಲ್ಲಿ ನಿಮಗೆ ಲಾಭ ಸುಖವನ್ನು ಕೊಡಿದ್ದಾನೆ. ಜೊತೆಗೆ ವಿಶೇಷ ಪ್ರಯಾಣ ಮಾಡುವಂಥ ಯೋಗ, ಕ್ಷೇತ್ರಗಳ ಯಾತ್ರೆ ಮಾಡುವಂಥ ಯೋಗ ಕೆಲವರಿಗೆ ಬರ್ಬೋದು. ದೂರದ ಬಂಧುಗಳಿಂದ ನಿಮಗೆ ಉತ್ತಮ ಸಂದೇಶಗಳು ಬರ್ಬೋದು. ಇನ್ನು ಕೆಲವರಿಗೆ ವಿದೇಶಕ್ಕೆ ಪ್ರಯಾಣ ಮಾಡುವಂಥ, ವಿದೇಶಕ್ಕೆ ನಾವು ಪ್ರವಾಸ ಹೋಗುವಂಥ ಅವಕಾಶ, ಅಥವಾ ಉದ್ಯೋಗ ನಿಮಿತ್ತನೋ ಕಾರ್ಯನಿಮಿತ್ತನೋ ವಿದೇಶಕ್ಕೆ ಹೋಗುವಂಥ ಅವಕಾಶಗಳಿಗೆ ಆಕಸ್ಮಿಕವಾಗಿ ಬರುವಂಥದ್ದಿರುತ್ತೆ. ಬಂಧುಗಳಿಂದ ಮಿತ್ರರಿಂದ ಲಾಭಗಳಾಗುತ್ತೆ. ಬಂಧುಗಳು ನಿಮಗೆ ಈಗ ಸಹಾಯವನ್ನು ಮಾಡ್ತಾರೆ, ಅಥವಾ ಬಂಧುಗಳಿಗೆ ನೀವು ಯಾವುದಾದ್ರು ಸಹಾಯವನ್ನು ಹಿಂದೆ ಮಾಡಿದರೆ ಅದನ್ನು ಅವರಿಗೆ ನಿಮಗೆ ವಾಪಸ್ ತೀರಿಸುವಂಥದ್ದು ಅವಕಾಶಗಳಾಗುತ್ತವೆ. ಐಶ್ವರ್ಯ ವೃದ್ಧಿ ಆಗುತ್ತೆ. ಇನ್ನು ದಾಂಪತ್ಯದಲ್ಲಿ ಉತ್ತಮವಾದ ಸುಖ ಸೌಲಭ್ಯಗಳು ಬರುವಂಥದ್ದು, ಮದುವೆ ಆಗದವರಿಗೆ ವಿವಾಹದ ಅವಕಾಶಗಳು ಬರುವಂಥದ್ದು ಮುಂತಾದ ಉತ್ತಮ ಅವಕಾಶಗಳು ಮಿಥುನ ರಾಶಿಯವರಿಗೆ ಸಿಗಲಿದೆ. ಉದ್ಯೋಗದ ವಿಚಾರದಲ್ಲಿ ಅಭಿವೃದ್ಧಿ ಇದೆ. ಉದ್ಯೋಗದಲ್ಲಿ ಬಡ್ತಿ ಸಿಗ್ಬೋದು, ಅಥವಾ ಉದ್ಯೋಗದಲ್ಲಿ ನಿಮಗೆ ಅಪೇಕ್ಷೆಪಟ್ಟ ಸ್ಥಳಗಳಿಗೆ ಟ್ರಾನ್ಸ್ಫರ್ ಅಥವಾ ವರ್ಗಾವಣೆ ಎಲ್ಲ ಸೌಲಭ್ಯಗಳು ಸಿಗಲಿವೆ. ಸರ್ಕಾರಿ ಇಲಾಖೆ, ಕೋರ್ಟ್ ಕಚೇರಿ ಇಲಾಖೆಗಳಲ್ಲಿ ಕೆಲಸ ಕಾರ್ಯದಲ್ಲಿ ಮುನ್ನಡೆ ಆಗಲಿದೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಶುಕ್ರನಿಂದಾಗಿ ಅತ್ಯಮೂಲ್ಯವಾದ ಶುಭಫಲಗಳು ಈ ಒಂದು 15 ದಿನಗಳ ಕಾಲ, ಜುಲೈ 6ರಿಂದ 22ರವರೆಗೆ ಸಿಗಲಿದೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಮುಂದೆ ಕಟಕ ರಾಶಿಗೆ ಅತ್ಯುತ್ತಮ ಫಲ ನಿಮಗೆ ಧನಸ್ಥಾನಕ್ಕೇ ಅಲ್ಲಿ ಆ ಪ್ರವೇಶ ಆಗುತ್ತೆ. ಕಟಕ ರಾಶಿಯಿಂದ ನಿಮ್ಮ ದ್ವಿತೀಯ ಸ್ಥಾನ, ನಿಮ್ಮ ರಾಶಿಯಿಂದ ಎರಡನೇ ಮನೆ ಅಂದರೆ ಧನಸ್ಥಾನ. ಧನಸ್ಥಾನದಲ್ಲಿ ನಿಮಗೆ ಲಾಭಾಧಿಪತಿನೂ ಚತುರ್ಥಾಧಿಪತಿನೂ ಆದಂಥ ಶುಕ್ರನು ಬಂದಿದ್ದಾನೆ ಅಂದರೆ ಅಲ್ಲಿ ನಿಮಗೆ ಅತ್ಯುತ್ತಮ ಫಲ ಅಂತ ಲೆಕ್ಕ. ಅದರಲ್ಲಿ ನಿಮಗೆ ಒರ್ತೆಬಾಗುತ್ತೆ, ಭಾಗ್ಯೋದಯ ಆಗುತ್ತೆ, ಮನೆಯಲ್ಲಿ ನೆಮ್ಮದಿ, ನಾನಾ ರೀತಿ ಹಣಕಾಸು ವೃದ್ಧಿ ಆಗುವಂಥದ್ದು. ಕೃಷಿ ಚಟುವಟಿಕೆ, ವ್ಯಾಪಾರ ಚಟುವಟಿಕೆ, ಅಥವಾ ಉದ್ಯಮ ಚಟುವಟಿಕೆ ಯಾವುದೇ ಇರ್ಬೋದು, ಎಲ್ಲದಕ್ಕೂ ಈಗ ಉತ್ತಮ ಫಲ ಆಗುತ್ತೆ. ವಿದ್ಯಾರ್ಥಿಗಳಿಗೂ ಸಹ ಹಾಗೆ, ಅವರ ವಿದ್ಯೆಯಲ್ಲಿ ಪ್ರಗತಿಯಾಗುವಂಥದ್ದು, ವಿದ್ಯೆಗೆ ಪೂರಕವಾದ ಸ್ಕಾಲರ್ಶಿಪ್ಪು, ಫೆಲೋಶಿಪ್ಪು ಅಥವಾ ಸಹಾಯಧನಗಳೆಲ್ಲ ಸಿಗುವಂಥದ್ದು. ಇನ್ನು ಕೆಲವರಿಗೆ ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗುವಂಥ ಅವಕಾಶಗಳು ಸಿಗುವಂಥದ್ದು. ಒಟ್ಟಿನಲ್ಲಿ ಈ ಕಟಕ ರಾಶಿಯವರಿಗೆ ಭಾಗ್ಯೋದಯ ಕಾಲ, ಶುಕ್ರ ನಿಮಗೆ ಭಾಗ್ಯೋದಯವನ್ನು ಕೊಡ್ತಾ ಇದ್ದಾನೆ. ಇದು ಅಮೂಲ್ಯವಾದ ಅಪರೂಪದ ಅವಕಾಶ, ಮತ್ತೆ ಬರೋದಿಲ್ಲ. ನಾನು ಆಗಲೇ ಹೇಳಿದ್ದೇನೆ, ಇದು ಕೇವಲ 15 ದಿನಗಳ ಅಂತ ಒಂದು ಅವಕಾಶ, ಗೋಲ್ಡನ್ ಚಾನ್ಸ್ ಅಂತ ಹೇಳ್ತಾರೆ, ಅಂತ ಒಂದು ಗೋಲ್ಡನ್ ಚಾನ್ಸ್. ಆ ಬಳಿಕ ಒಂದು 45 ದಿನಗಳ ಕಾಲ ಸ್ವಲ್ಪ ಹಿನ್ನಡೆ ಇರುತ್ತೆ, ಅದು ಎಲ್ಲ ರಾಶಿಗೂ ಅನ್ವಯ ಆಗುತ್ತೆ, ನಿಮ್ಮ ರಾಶಿಗೂ ಅನ್ವಯ. ಹಾಗಾಗಿ ಆ ಒಂದು 15 ದಿನಗಳ ಒಂದು ಅಮೂಲ್ಯವಾದ ಅರ್ಥಪೂರ್ವವಾದ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಆಲಸ್ಯ ಸೋಮಾರಿತನಗಳನ್ನು ಬಿಟ್ಟುಕೊಂಡು ನಿಮ್ಮ ಒಂದು ವೃತ್ತಿನೋ, ಉದ್ಯೋಗನೋ, ಶಿಕ್ಷಣೋ ಅಥವಾ ಕಾರ್ಯಪ್ರಭಂಗನೋ ಅದರಲ್ಲಿ ಕಾರ್ಯಪ್ರವೃತ್ತರಾಗಿ, ಆ ಕಾರ್ಯಪ್ರವೃತ್ತ ಕಾಲ ಕೂಡಿ ಬಂದಾಗ ಎಲ್ಲವೂ ನಿಮ್ಮ ಪರವಾಗಿ ಒಳ್ಳೆಯದಾಗತ್ತೆ, ಎಲ್ಲವೂ ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ, ಇಷ್ಟಸಿದ್ಧಿ ಆಗುತ್ತೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಇದಲ್ಲದೆ ಕಟಕ ರಾಶಿಯರಿಗೆ ಇನ್ನೊಂದು ಅಡ್ವಾಂಟೇಜ್ ಅಂದರೆ ನಿಮ್ಮ ಒಂದು ಮನೆ ನಿಮ್ಮಿಂದಾಗಿ ನಿಮ್ಮ ಮಕ್ಕಳಿಗೆ ಸಹ ಒಳ್ಳೆಯದು. ಯಾರಾದರೂ ಕಟಕ ರಾಶಿಯ ಪೇರೆಂಟ್ಸ್ ಇದ್ರೆ, ತಂದೆಗೋ ತಾಯಿಗೋ ಇದ್ದರೆ, ನಿಮ್ಮ ಮಕ್ಕಳಿಗೂ ಸಹ ಇದರ ಒಂದು ಭಾಗ್ಯದ ಪರಿಣಾಮ ಒಳ್ಳೆಯದಾಗುತ್ತೆ. ಅವರಿಗೆ ಒಂದು ಲಕ್ ಓಪನ್ ಆಗೋದು, ಅವರಿಗೆ ಸೀಟ್ ಸಿಗೋದು, ಇಲ್ಲವೇ ಅವರಿಗೆ ಏನಾದರೂ ಅವರ ಅಪೇಕ್ಷೆಪಟ್ಟ ಏನಾದರೂ ಒಂದು ಫಲಗಳು ಅವರಿಗೆ ಪ್ರಾಪ್ತಿ ಆಗೋದು, ಉದ್ಯೋಗ ಸಿಗೋದು ಅಥವಾ ವಿವಾಹಕ್ಕೆ ಉತ್ತಮವಾದ ಸಂಬಂಧಗಳು ಕೊಡಿಬರುತ್ತೆ. ಹಾಗಾಗಿ ಆ ತಂದೆ ತಾಯಿಗಳಿಗೆ ಕಟಕ ರಾಶಿ ಇದ್ದರೆ ಸಹ ಆ ಮಕ್ಕಳಿಗೆ ಸಹ ಅದರ ಒಳ್ಳೆಯ ಫಲ ಖಂಡಿತ ಸಿದ್ಧ ಆಗುತ್ತೆ. ಕಟಕ ರಾಶಿಯವರು ಈ ಒಂದು ಶುಕ್ರನ ಸದ್ಪರಣವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ಮುಂದೆ ಸಿಂಹರಾಶಿ.
ಸಿಂಹ ರಾಶಿಗೆ ನಿಮ್ಮ ನಿಮ್ಮ ರಾಶಿಗೇನೆ ಬರುತ್ತದ್ದು. ಹಾಗಾಗಿ ಜನ್ಮದಲ್ಲಿ ಉತ್ತಮ ಫಲ ಕೊಡುವಂಥ ಕೆಲವೇ ಗ್ರಹಗಳಲ್ಲಿ ಶುಕ್ರನೂ ಆಗಿದ್ದಾನೆ. ಈಗ ಗುರು ಕೊಡೋದಿಲ್ಲ, ಬುಧನು ಕೊಡೋದಿಲ್ಲ, ಚಂದ್ರನು ಕೊಡ್ತಾನೆ, ಶುಕ್ರನು ಕೊಡ್ತಾನೆ. ಹಾಗಾಗಿ ಆ ಒಂದು ಉತ್ತಮ ಫಲ ಜನ್ಮದಲ್ಲೇ ಕೊಡುವಂಥ ಶುಕ್ರ ನಿಮಗೆ ಉತ್ತಮವಾದ ಫಲವನ್ನು ಕೊಡಲಿದ್ದಾನೆ. ಧನ ಲಾಭಗಳಾಗುತ್ತೆ, ಆಕಸ್ಮಿಕ ಧನ ಲಾಭ ಆಗುತ್ತೆ, ಅದೃಷ್ಟ ಸಿದ್ಧಿಯಾಗುವಂಥದ್ದು, ವಿಶೇಷ ಲಾಭಗಳಾಗುವಂಥದ್ದು, ಜೊತೆಗೆ ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು, ನೀವು ಮಾಡುವಂಥ ವೃತ್ತಿಗೆ ಮನ್ನಣೆ ಸಿಗುತ್ತೆ, ಕೆಲವರಿಗೆ ಪ್ರಶಸ್ತಿ ಸನ್ಮಾನಗಳು ಸಿಗುವಂಥದ್ದು, ಅಥವಾ ಸರ್ಕಾರಿ ಮೂಲಕನೋ ಅಥವಾ ಸಾಮಾಜಿಕ ಸಂಸ್ಥೆಗಳ ಮೂಲಕನೋ ನಿಮ್ಮ ಒಂದು ಗುರುತಿಸುವಿಕೆ ರೆಕಗ್ನೈಸೇಷನ್ ಅಂತ ಹೇಳಿದ್ರು ಅದೆಲ್ಲ ಆಗುವಂಥದ್ದು, ಸಾಮಾಜಿಕ ಜಾಲತಾಣ ಅಥವಾ ಇನ್ನಿತರ ಮಾಧ್ಯಮಗಳಲ್ಲಿ ನಿಮ್ಮ ಒಂದು ಪ್ರಚಾರ ಸಿಗುವಂಥದ್ದು. ಹಾಗಾಗಿ ಈ ಸಿಂಹರಾಶಿಯವರಿಗೆ ಶುಕ್ರನಿಂದಾಗಿ ಬಹಳಷ್ಟು ಉತ್ತಮ ಫಲಗಳು ಆಗಲಿವೆ. ಅಲ್ಲದೆ ನೀವೊಂದು ಕೆಲವೊಂದು ಎಚ್ಚರಿಕೆ ಬೇಕು, ಇಲ್ಲಿ ಧನ ನಿಮ್ಮ ಜನ್ಮಸ್ಥಾನಕ್ಕೆ ಬಂದಾಗ ಶುಕ್ರನು ತುಂಬ ಒಳ್ಳೆಯದನ್ನು ಕೊಡ್ತಾನೆ, ಹಣ ಸಮೃದ್ಧಿ ಆಗುತ್ತೆ, ಧನ ಸಮೃದ್ಧಿಯಲ್ಲಿ ಆಗುತ್ತೆ, ಅದರ ಜೊತೆಗೆ ಕೆಲವೊಮ್ಮೆ ನಿಮಗೆ ಅಪವ್ಯಯ ಮಾಡುವಂಥ ಬುದ್ಧಿ ಬರುತ್ತೆ, ದುಂದುವೆಚ್ಚ ಮಾಡುವಂಥ ಬುದ್ಧಿ ಬರುತ್ತೆ, ಅಥವಾ ದುಶ್ಚಟಗಳಿಗೆ ದುಷ್ಟ ಮಿತ್ರರಿಗೆ ಹಣವನ್ನು ಖರ್ಚು ಮಾಡುವಂಥ ಬುದ್ಧಿ ಸಹ ಬರುತ್ತೆ, ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಅದರ ಹೊರತು ನಿಮಗೆ ಶುಕ್ರನಿಂದಾಗಿ ನಿಮ್ಮ ವ್ಯಾಪಾರ ಉದ್ಯೋಗ ವೃತ್ತಿ ಎಲ್ಲವೂ ತುಂಬ ಅಭಿವೃದ್ಧಿ ಆಗುತ್ತೆ. ವಿಶೇಷವಾಗಿ ರಾಜಕೀಯ ರಂಗದಲ್ಲಿರೋರಿಗೆ, ಸಾರ್ವಜನಿಕ ರಂಗದಲ್ಲಿರೋರಿಗೆ, ಅಥವಾ ಈ ಸಿನಿಮಾ ಟಿವಿ ಮಾಧ್ಯಮದಲ್ಲಿ ಕೆಲಸ ಮಾಡುವಂಥವರಿಗೆ, ಸೆಲೆಬ್ರಿಟಿ ಅನಿಸಿಕೊಳ್ಳೋರಿಗೆ ಬಹಳಷ್ಟು ಉತ್ತಮ ಫಲಗಳು ಈ 15 ದಿನಗಳಲ್ಲಿ ಆಗಲಿವೆ. ಆದರೆ ಮುನ್ನೆಚ್ಚರಿಕೆ ಸಹ ಇದೆ ನಿಮಗೆ, ಅದರ ಜೊತೆಗೆ ಒಳ್ಳೆಯದರ ಜೊತೆಗೆ ಒಂದು ಎಚ್ಚರಿಕೆ ಅಂದರೆ ದುಶ್ಚಟಗಳು, ಅದು ದುಷ್ಟ ಮಿತ್ರರು, ಅಪವ್ಯಯ ಮಾಡೋದು, ದುಂದುವೆಚ್ಚ ಮಾಡೋದು, ಅಥವಾ ಯಾವುದಾದ್ರೂ ನಿಮ್ಮ ಒಂದು ಓವರ್ ಕಾನ್ಫಿಡೆನ್ಸಿಂದ ಹಣವನ್ನು ಎಲ್ಲಾದರೂ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡೋದು, ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅದರ ಹೊರತು ಶುಕ್ರ ನಿಮಗೆ ಪೂರ್ಣ ವರದಾಯಕನಾಗಿದ್ದೇನೆ. ಸಿಂಹರಾಶಿಯವರಿಗೆ ಶುಕ್ರ ಅನುಗ್ರಹದಿಂದ ಉತ್ತಮ ಫಲಗಳಾಗಲಿ. ಮುಂದೆ ಕನ್ಯಾರಾಶಿ. ಕನ್ಯಾರಾಶಿಗೆ ವ್ಯಯಭಾವದಲ್ಲಿದ್ದಾರೆ, ವ್ಯಯಭಾವದಲ್ಲಿದ್ದರೂ ಸಹ ಪರವಾಗಿಲ್ಲ, ವ್ಯಯಭಾವದಲ್ಲಿ ಸಹ ಸ್ವಲ್ಪ ಒಳ್ಳೆಯದು ಕೊಡಿದ್ರೆ ಏಕೈಕ ಗ್ರಹ ಅಂದರೆ ಅದು ಶುಕ್ರ ಮಾತ್ರ. 12ನೇ ಮನೆಯಲ್ಲಿ ಸಹ ನಿಮಗೆ ಕೆಟ್ಟದನ್ನು ಮಾಡೋದಿಲ್ಲ, ಆದರೆ ಅದಕ್ಕಾಗಿ ಶುಕ್ರನ ವಿಶೇಷವಾದ ಅನುಗ್ರಹ ನಿಮಗೆ ಬರುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ವಿಶೇಷವಾದ ಶುಭ ಖರ್ಚುಗಳು ಬರುತ್ತೆ. ವ್ಯಯ ಇದ್ರೆ ಹಣ ಖರ್ಚಾಗುತ್ತೆ, ಆದರೆ ಏನು ತುಂಬ ನಷ್ಟ ಕಷ್ಟಗಳೇನಾಗೋದಿಲ್ಲ. ಅಲ್ಲಿ ನಿಮಗೆ ಶುಭ ಖರ್ಚುಗಳು ಬರ್ಬೋದು, ಯಾವುದಾದ್ರು ವಸ್ತ್ರಾಭರಣ ಕೊಡಲಿಕ್ಕೆ, ಯಾವುದಾದ್ರೂ ಒಂದು ಯಾತ್ರೆ ಮಾಡಲಿಕ್ಕೆ, ಪ್ರಯಾಣ ಮಾಡಲಿಕ್ಕೆ, ಪ್ರವಾಸ ಹೋಗಲಿಕ್ಕೆ, ಅಥವಾ ಇನ್ನೇನಾದರೂ ಮನೆಯಲ್ಲಿ ಸಭೆ ಸಮಾರಂಭಗಳನ್ನು ಏರ್ಪಡಿಸುವಂಥದ್ದು, ಅಥವಾ ಯಾರಿಗಾದರೂ ಏನೊಂದು ಗಿಫ್ಟ್ಗಳನ್ನು ಕೊಡುವಂಥದ್ದು ಮುಂತಾದ ಒಂದು ಶುಭ ಖರ್ಚುಗಳು ಬರುತ್ತೆ. ಅದೇನು ಅಪವ್ಯಯ ಅಂತ ಹೇಳಲಿಕ್ಕಾಗಲಿಲ್ಲ, ಶುಭ ವ್ಯಯಗಳು ಆಗುವಂಥದ್ದು ಇವೆಲ್ಲ ಆಗುವಂಥದ್ದಿರುತ್ತೆ. ಆದರೆ ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಜಾತಕದಲ್ಲಿ ಕುಂಡಲಿಯಲ್ಲಿ ಶುಕ್ರನು ವೈಪರೀತ್ಯ ಸ್ಥಾನದಲ್ಲಿ, ಆವಾಗ ಅಪವ್ಯಯ ಸಹ ಆಗ್ಬೋದು, ಅದರ ಬಗ್ಗೆ ಗಮನ ಹರಿಸ್ಕೊಳ್ಳಿ. ಅಪವ್ಯಯ ಆಗದಂತೆ, ಅದು ದುರ್ವ್ಯಯ ಆಗದಂತೆ ನೋಡಿಕೊಳ್ಳಿ. ಇನ್ನುಳಿದಂತೆ ಕನ್ಯಾರಾಶಿಯವರಿಗೆ ಈ ಒಂದು ಶುಕ್ರನಿಂದಾಗಿ ವಿಶೇಷವಾದ ಭೋಗ ಲಾಭಗಳು, ಸುಖಗಳು, ಅಥವಾ ದಾಂಪತ್ಯ ಸೌಖ್ಯಗಳು, ಅಥವಾ ಬೇರೆ ಬೇರೆ ರೀತಿಯ ಸಭೆ ಸಮಾರಂಭಗಳು ಪಾಲ್ಗೊಳ್ಳುವಂಥದ್ದು, ಪ್ರವಾಸ ಪ್ರಯಾಣ ಹೋಗುವಂಥದ್ದು, ಅಥವಾ ಯಾವುದಾದ್ರೂ ಒಂದು ಅವಶ್ಯಕ ವಸ್ತುಗಳನ್ನು ಕೊಳ್ಳುವಂಥದ್ದು, ವಸ್ತ್ರಾಭರಣ ಕೊಳ್ಳುವಂಥದ್ದು ಮುಂತಾದ ಯೋಗಗಳು ಶುಕ್ರನಿಂದಾಗಿ ನಿಮಗೆ ಬರಲಿವೆ. ಯಾವುದೇ ರೀತಿಯ ಶುಕ್ರನಿಂದಾಗಿ ನಿಮಗೆ ಕೆಡುಕಾಗಲಿ ಅಡೆತಡೆಗಳೇನು ಆಗೋದಿಲ್ಲ. ಇನ್ನು ನೋಡೋಣ ತುಲಾರಾಶಿ. ತುಲಾರಾಶಿಗೆ ಶೋಭೆ ಬರುವಂಥದ್ದು ನಿಮ್ಮ ಲಾಭಸ್ಥಾನ, ನಿಮಗೆ ಇಲ್ಲಿ ಪೂರ್ಣವಾದ ಲಾಭ. ನಿಮ್ಮ ರಾಶಿಯಾಧಿಪತಿಯನ್ನು ಆತನೇ ನಿಮಗೆ ಜನ್ಮದಲ್ಲಿ ಇರ್ತಾನೆ, ಅಷ್ಟಮದಲ್ಲೂ ಇರ್ತಾನೆ, ಜೊತೆಗೆ ಆತನೀಗ ನಿಮಗೆ ಲಾಭಸ್ಥಾನದಲ್ಲಿ ಶುಕ್ರನೊಂದು ಪ್ರವೇಶ ಆಗಿರುವಂಥದ್ದು. ಶುಕ್ರನಿಂದ ನಿಮಗೆ ಉತ್ತಮವಾದ ಲಾಭಗಳಾಗುವಂಥದ್ದು, ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಅಭಿವೃದ್ಧಿಗೊಳ್ಳುತ್ತೆ, ತುಂಬ ನಿಮಗೆ ಹಣಕಾಸಿನ ಅರಿವು ಆಗುತ್ತೆ, ವ್ಯಾಪಾರ ಮಾಡೋದು, ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮ ನಡೆಸಿರೋ ಉದ್ಯಮದಲ್ಲಿ ಪ್ರಗತಿಯಾಗುವಂಥದ್ದು, ನಿಮ್ಮ ಒಂದು ಉತ್ಪನ್ನಗಳಿಗೆ, ವಸ್ತುಗಳಿಗೆ ಬೇಡಿಕೆಗಳು ಬರುವಂಥದ್ದು, ಅಥವಾ ಇಮ್ಮಡಿಯಾದ ಒಂದು ಲಾಭಗಳು ನಿಮಗೆ ಆಗುವಂಥದ್ದು, ಸಮಾಜದಲ್ಲಿ ಪ್ರತಿಷ್ಠೆ ಗೌರವಗಳು ಸಿಗುವಂಥದ್ದು, ಸನ್ಮಾನ ಪ್ರಾಪ್ತಿಯಾಗುವಂಥದ್ದು, ವಿದ್ಯಾರ್ಥಿಗಳಿಗೆ ಯುವಕರಿಗೆ ಅವರ ಸಾಧನೆಗೆ ಮನ್ನಣೆ ಸಿಗುವಂಥದ್ದು. ಇದು ವಿದ್ಯಾರ್ಥಿಗಳು ಯಾವುದು ಕಾಂಪಿಟೇಟಿವ್ ಎಕ್ಸಾಮ್, ಸಿ ಇ ಟಿ ಎಕ್ಸಾಮ್ ಮತ್ತು ನೀಟ್ ಅಂತ ಬರೀತಾರೆ ಅಂತಲ್ಲ, ಅಂತಹ ಒಂದು ಎಕ್ಸಾಮ್ಗಳಲ್ಲಿ ನಿಮಗೆ ಉತ್ತಮವಾದ ನಿಮಗೆ ಆಯ್ಕೆಯ ಸ್ಥಾನಗಳಲ್ಲಿ ಸಿಗುವಂಥದ್ದು, ಕಾಲೇಜುಗಳಲ್ಲಿ ಸೀಟ್ ಸಿಗುವಂಥದ್ದು ಮುಂತಾದ ಉತ್ತಮ ಫಲಗಳಿವೆ. ವಿದೇಶಕ್ಕೆ ವಿದ್ಯೆಗೆ ಹೋಗಲಿಕ್ಕೆ ವಿದ್ಯಾಭ್ಯಾಸಕ್ಕೆ ವಿದೇಶದ ಸೀಟ್ ಸಿಗ್ಬೋದು, ಅಥವಾ ವಿದೇಶಕ್ಕೆ ಉದ್ಯೋಗಕ್ಕೆ ಟ್ರೈ ಮಾಡಿದರೆ ಉದ್ಯೋಗ ಸಿಗುವಂಥದ್ದು, ಅಥವಾ ತುಲಾರಾಶಿ ಯಾರು ನಿರುದ್ಯೋಗಿಗಳಿದ್ರೆ ನೀವು ನಡೆಸುವಂಥ ನಿಮ್ಮ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಖಂಡಿತ ಈಗ ನಿಮಗೆ ಉದ್ಯೋಗ ಸಿಗುವಂಥ ಯೋಗ, ಅದು ಕಂಪ್ಯೂಟರ್ ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಹಾರ್ಡ್ವೇರ್ ಇರ್ಬೋದು, ಅಥವಾ ಯಾವುದೇ ರೀತಿ ಇಂಜಿನಿಯರಿಂಗೋ, ಮೆಕ್ಯಾನಿಕಲೋ, ಅಥವಾ ಈ ಅಕೌಂಟೋ, ಫೈನಾನ್ಸೋ, ಬ್ಯಾಂಕಿಗೋ, ಯಾವುದಿರ್ಬೋದು, ಆ ಕ್ಷೇತ್ರ ಯಾವುದೇ ಇದ್ದರೂ ಸಹ ಆ ಕ್ಷೇತ್ರದಲ್ಲಿ ನಿಮಗೆ ಉದ್ಯೋಗ ವೃತ್ತಿ ಅಥವಾ ವ್ಯಾಪಾರದಲ್ಲಿ ನಡೆಸಲಿಕ್ಕೆ ಅವಕಾಶಗಳು ಈಗ ಖಂಡಿತ ಸಿಗಲಿವೆ. ಇದನ್ನು ನೀವು ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಳುವಂಥದ್ದು. ನಿಮ್ಮ ನಿಮ್ಮ ಪ್ರಯತ್ನಕ್ಕೆ ನೀವು ಒಳ್ಳೆಯ ದಿಶೆಯಲ್ಲಿ ಪ್ರಯತ್ನ ಮಾಡಿದರೆ ಖಂಡಿತ ನಿಮಗೆ ಉತ್ತಮ ಫಲ ಶುಕ್ರನಿಂದಾಗಿ ಶುಕ್ರನಿಗೆ ಕೊಟ್ಟೇ ಕೊಡ್ತಾನೆ. ಅದನ್ನು 15 ದಿನಗಳಷ್ಟೇ ಇರುವಂಥದ್ದು, ಆ ಬಳಿಕ ಅದನ್ನು ವಕ್ರಗತಿ ಹೋದಾಗ ಫಲ ಸಿಗೋದಿಲ್ಲ. ಹಾಗಾಗಿ ಇದನ್ನು ಒಂದು ಸಮಯ ವ್ಯರ್ಥ ಮಾಡದೆ ಇದನ್ನು ಚೆನ್ನಾಗಿ ಸದುಪಯೋಗ ಮಾಡಿಸ್ಕೊಳ್ಳಿ. ತುಲಾರಾಶಿಯವರು ಶುಕ್ರನಿಂದ ಉತ್ತಮ ಫಲವಾಗಲಿ. ಆ ಬಳಿಕ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ಶುಕ್ರನ ಚಲನೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ, ಗಮನಿಸಿಕೊಳ್ಳಿ. ಅಲ್ಲಿ ಶುಕ್ರನು ನಿಮಗೀಗ ದಶಮದ ಸ್ಥಾನ, 10ನೇ ಮನೆಯಲ್ಲಿ ಶುಕ್ರನು ಉತ್ತಮ ಫಲವನ್ನು ಕೊಡಲಿಲ್ಲ. 6, 7 ಮತ್ತು 10ರಲ್ಲಿ ಅಂದರೆ 3 ಮನೆಗಳಲ್ಲಿ ಶುಕ್ರನು ಉತ್ತಮ ಫಲವನ್ನು ಕೊಡೋದಿಲ್ಲ. ಉರಿದ 9 ಮನೆಗಳಲ್ಲಿ ಶುಕ್ರನು ಉತ್ತಮ ಫಲವನ್ನು ಕೊಡ್ತಾನೆ. ಹಾಗಾಗಿ ನಿಮಗೆ ಈಗ ಬರುವಂಥದ್ದು ಶುಕ್ರನ ದಶಮದ ಚಲನೆ, 10ರ ಚಲನೆಯಲ್ಲಿ. ಅಲ್ಲದೆ ನಿಮಗೆ ಆತನು ಸಪ್ತಮಾಧಿಪತಿ, ವ್ಯಾಯಾಧಿಪತಿ ಆಗೋದ್ರಿಂದ ನಿಮಗೆ ನಾನಾ ರೀತಿಯ ವಾದ ವಿವಾದಗಳು, ಕಲಹಗಳು ಬರುವಂಥದ್ದು. ಮನೆಯಲ್ಲಿ ದಂಪತಿ ಕಲಹ, ಗಂಡ ಹೆಂಡತಿಯ ಮಧ್ಯೆ ವೈಮನಸ್ಸುಗಳು, ವೈರುಧ್ಯಗಳಾಗುವಂಥದ್ದು, ಜೊತೆಗೆ
ನಿಮಗೆ ಬಂಧುಗಳು ಈಗ ವಿರೋಧ ಮಾಡುವಂಥದ್ದು ಮಿತ್ರರು ವಿರೋಧ ಮಾಡುವಂಥದ್ದು ಅಲ್ಲದೆ ಈ ಸರ್ಕಾರಿ ಇಲಾಖೆ ಕೋರ್ಟ್ ಕಚೇರಿ ಕೆಲಸಗಳು ಹಿನ್ನಡೆ ಆಗುವಂಥದ್ದು ಅಲ್ಲಿ ನೀವು ಯಾವುದಾದ್ರೂ ಒಂದು ವಿವಾದಗಳಲ್ಲಿ ಸಿಲುಕೊಳ್ಳುವಂಥದ್ದು ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು ಯಾವುದಾದ್ರೂ ದಂಡನೆ ಶಿಕ್ಷೆಗಳು ಬರುವಂಥದ್ದು ನಷ್ಟ ಕಷ್ಟಗಳು ಆಗುವಂಥದ್ದು ಹಾಗೆ ವೃಶ್ಚಿಕ ರಾಶಿಯವರಿಗೆ ಶುಕ್ರನ ನಡೆ ಅಷ್ಟು ಉತ್ತಮವಾಗಿಲ್ಲ ಎಲ್ಲ ವಿಚಾರ ಎಚ್ಚರಿಕೆ ಬೇಕು ಒಂದೊಂದು ರೂಪಾಯಿ ಹಣ ಖರ್ಚು ಮಾಡುವ ಸಮಯ ನೀವು ಎಚ್ಚರಿಕೆ ಬೇಕಾಗುತ್ತೆ ತುಂಬ ಸಾಲ ಮಾಡೋದಾಗಲಿ ತುಂಬ ಸಾಲ ಕೊಡೋದಾಗಲಿ ಅಥವಾ ಅಪರಿಚಿತರಲ್ಲಿ ಅಥವಾ ಪರಿಚಿತರಲ್ಲಿ ಯಾರಲ್ಲಿ ಇರ್ಬೋದು ಸಂಶಯಾಸ್ಪದ ವ್ಯಕ್ತಿಗಳಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಹಣವನ್ನು ಕೊಡೋದು ಸ್ವಲ್ಪ ಎಚ್ಚರಿಕೆ ಬೇಕು ಅಲ್ಲದೆ ಈ ಒಂದು ವಿರುದ್ಧ ಲಿಂಗದವರಲ್ಲಿ ಸ್ತ್ರೀಯರಿಗೆ ಪುರುಷರಲ್ಲಿ ಪುರುಷರಿಗೆ ಸ್ತ್ರೀಯರಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇಂಥ ಒಂದು ಕಲಹಗಳು ಆರೋಪಗಳು ಬರ್ಬೋದು ಅನೈತಿಕವಾದ ವ್ಯವಹಾರಗಳ ಕೈಯಾಗಿರಲಿ ಅಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ನಿಮ್ಮ ಮೇಲೆ ಕೇಸುಗಳಾಗುವಂಥ ಸಾಧ್ಯತೆ ಇದಾಗಿ ಚಿಂತೆ ಭಯ ಎಲ್ಲ ಕಾಡುತ್ತೆ ಆತಂಕ ಕಾಡುತ್ತೆ ಹಾಗಾಗಿ ವೃಶ್ಚಿಕ ರಾಶಿಯವರು ಮೈಯೆಲ್ಲ ಕಣ್ಣಾಗಿ ಇರಬೇಕಾಗುತ್ತೆ ಶುಕ್ರನಿಂದ ನಿಮಗೆ ಅಷ್ಟೊಂದು ಉತ್ತಮ ಫಲಗಳಿಲ್ಲ ಅದರ ಬದಲು ಕೆಲವು ವಿರುದ್ಧ ಫಲಗಳೇ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮ್ಮ ಹಣಕಾಸು ಬಗ್ಗೆ ವೃತ್ತಿಯ ಬಗ್ಗೆ ಹೆಚ್ಚಿನ ನಡವಳಿಕೆ ಬಗ್ಗೆ ಮಾತಿನ ಬಗ್ಗೆ ಎಲ್ಲ ವಿಚಾರವಾಗಿ ವೃಶ್ಚಿಕ ರಾಶಿಯವರು ತುಂಬ ಎಚ್ಚರಿಕೆ ಈ ಜುಲೈ 6ರಿಂದ 23ರ ಅವಧಿಯಲ್ಲಿ ನೀವು ಗಮನಿಸಿಕೊಳ್ಬೇಕಾಗತ್ತೆ ಇನ್ನು ಮುಂದೆ ನೋಡೋಣ ಧನುಸು ರಾಶಿ ಧನುಸು ರಾಶಿಗೆ ನವಮದ ಚಲನೆ ನಿಮ್ಮ ರಾಶಿಯಿಂದ ನವಮದಲ್ಲಿ ಬರುವಂತಹ ಶುಕ್ರನಿಂದಾಗಿ ಅಲ್ಲಿ ಉತ್ತಮ ಫಲ ನಿರೀಕ್ಷೆ ಇದೆ ಆತ ನಿಮಗೆ ಲಾಭಾಧಿಪತಿನೂ ಷಷ್ಠಾಧಿಪತಿನೂ ಆಗಿದ್ದಾನೆ ನಿಮಗೆ ಲಾಭವನ್ನು ಯಶಸ್ಸನ್ನು ಕೀರ್ತಿಯನ್ನು ಜಯವನ್ನು ತಂದು ಕೊಡಲಿದ್ದಾನೆ ವಸ್ತ್ರಾಭರಣ ಖರೀದಿ ಮಾಡುವಂಥ ಯೋಗ ಉನ್ನತವಾದ ಯಾವುದೋ ಒಂದು ಸ್ಥಳಗಳಿಗೆ ಭೇಟಿ ಕೊಡುವಂಥ ಯೋಗ ಉನ್ನತ ವ್ಯಕ್ತಿಗಳ ಭೇಟಿಯಾಗಿ ಅಲ್ಲಿ ನಿಮಗೆ ನಿಮ್ಮ ಅವರ ಮೂಲಕ ನಿಮಗೆ ವ್ಯಾಪಾರನ ವೃತ್ತಿನ ಉದ್ಯಮದ ಒಂದು ಮಾತುಕತೆಯಿಂದ ಕೆಲಸ ಕಾರ್ಯಗಳು ಸಾಧನೆ ಆಗುವಂಥ ಯೋಗ ರಾಜಕೀಯವಾದ ವ್ಯಕ್ತಿಗಳಿಂದ ನಿಮಗೆ ಉತ್ತಮ ಲಾಭಗಳು ಸಿಗುವಂಥ ಯೋಗ ಯಾರಾದರೂ ಈಗ ಸ್ವಂತ ಉದ್ಯಮ ಕೈಗಾರಿಕೆ ಇಂಡಸ್ಟ್ರಿ ವ್ಯಾಪಾರ ನಡೆಸುವವರಿಗೆ ಅವರವರ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿಯಾಗುವಂಥದ್ದು ಮುನ್ನಡೆ ಸಾಗುವಂಥದ್ದು ಉತ್ಪನ್ನಗಳಿಗೆ ಉತ್ತಮ ಬೇಡಿಕೆ ಬರುವಂಥದ್ದು ಹಾಗಾಗಿ ಎಲ್ಲ ರೀತಿಯ ಯಶಸ್ಸು ಕೀರ್ತಿ ಲಾಭ ಜಯಗಳು ಈ ಧನುಸು ರಾಶಿಯವರಿಗೆ ಸಿಗಲಿದೆ ನಿಮಗೆ ಆಗಲೇ ಗುರುಬಲದ ಒಂದು ಅನುಕೂಲತೆ ಅದರ ಜೊತೆಗೆ ಈ ಬರುವಂಥ ಶುಕ್ರನ ಒಂದು ಅನುಗ್ರಹ 15 ದಿನಗಳ ಕಾಲ ನಿಮಗೆ ಮತ್ತಷ್ಟು ಉತ್ತಮ ಫಲಗಳನ್ನು ಕೊಡಲಿದೆ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಧನುರಾಶಿಯ ಯುವಕರು ಯುವತಿಯರು ಅಥವಾ ವಿದ್ಯಾರ್ಥಿಗಳು ಯಾರಿದ್ದರೂ ಸಹ ನಿಮ್ಮ ಒಂದು ಇಷ್ಟಪೂರ್ತಿಯಾಗುವಂಥ ಕನಸು ನನಸಾಗುವಂಥ ಉದ್ಯೋಗನೋ ವಿವಾಹನೋ ಅಥವಾ ಮನೆ ಕೊಳ್ಳೋದು ವಾಹನ ಕೊಳ್ಳೋದು ಮುಂತಾದ ಕನಸುಗಳು ಈಗ ಈಡೇರಲಿಕ್ಕೆ ಶುಕ್ರ ನಿಮಗೆ ಪೂರ್ಣ ಸಹಾಯವನ್ನು ಮಾಡಲಿದ್ದೇನೆ ಧನುರಾಶಿ ರಾಶಿಯವರಿಗೆ ಶುಕ್ರನ ಅನುಗ್ರಹ ಶುಭವಾಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಅಷ್ಟಮದ ಚಲನೆ 8ನೇ ಮನೆ 8ರಲ್ಲಿ ಇವನು ಶುಭವನ್ನು ಕೊಡುವಂಥ ಶುಕ್ರನಾಗಿದ್ದಾನೆ ಬುಧ ಮತ್ತು ಶುಕ್ರರು ಅಷ್ಟಮದಲ್ಲಿ ಉತ್ತಮವನ್ನು ಕೊಡುವಂಥ ಗ್ರಹಗಳಾಗಿವೆ ಹಾಗಾಗಿ ನಿಮಗೆ ಆ ಶುಕ್ರನಿಂದಾಗಿ ಭಾಗ್ಯ ಸಂಪತ್ತು ಬರುವಂಥದ್ದು ಮನಸ್ಸಿಗೆ ಸಂತೋಷ ಆಗುವಂಥದ್ದು ಸಾಡೆ ಸಾತಿ ಇದ್ದರೂ ಸಹ ಆ ಒಂದು ಶುಕ್ರನ ಅನುಗ್ರಹದಿಂದ ನಿಮ್ಮ ನಿಮ್ಮ ವೃತ್ತಿನ ವ್ಯಾಪಾರ ಉದ್ಯೋಗದಲ್ಲಿ ಉತ್ತಮ ಪ್ರಗತಿ ಆಗುವಂಥದ್ದು ಕೆಲವರಿಗೆ ಉದ್ಯೋಗ ಹೊಸ ಅವಕಾಶ ಸಿಗ್ಬೋದು ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಂದ ಸಹಾಯ ಆಗುವಂಥ ಘಟನೆಗಳು ಜೊತೆಗೆ ಅದರ ನಿಮಗೆ ಉದ್ಯೋಗಕ್ಕೆ ನಿಮ್ಮ ಭವಿಷ್ಯಕ್ಕೆ ಅಥವಾ ವೃತ್ತಿಗೆ ವ್ಯಾಪಾರಕ್ಕೆ ಉತ್ತಮ ಅವಕಾಶಗಳು ನಾಂದಿ ಆಗುವಂಥದ್ದು ಇನ್ನು ಯಾರ್ಯಾರು ಈ ಟ್ರಾವೆಲು ಟೂರ್ ನಡೆಸುವಂಥವ್ರು ಇರ್ಬೋದು ಅಥವಾ ಸ್ವಂತವಾಗಿ ನಡೆಸುವಂಥ ಟ್ಯಾಕ್ಸಿನೋ ಆಟೋನೋ ವಾಹನಗಳನ್ನು ನಡೆಸುವಂಥವ್ರು ಅಥವಾ ಈವೆಂಟ್ ಮ್ಯಾನೇಜ್ಮೆಂಟು ಅಥವಾ ಹೋಟೆಲ್ ಕ್ಷೇತ್ರ ಇರ್ಬೋದು ಕೇಟರಿಂಗ್ ಕ್ಷೇತ್ರ ಇರ್ಬೋದು ಲಾಡ್ಜಿಂಗ್ ಹೋಟೆಲ್ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿರ್ಬೋದು ಅಥವಾ ಯಾವುದೇ ರೀತಿ ಶೃಂಗಾರ ಸಾಮಗ್ರಿ ಫ್ಯಾನ್ಸಿ ಬೊಟೇಕು ಮುಂತಾದವುಗಳು ನಡೆಸುವಂಥವ್ರು ಹಾಗಾಗಿ ಬ್ಯೂಟಿ ಪಾರ್ಲರ್ ನಡೆಸುವಂಥವ್ರು ಮುಂತಾದ ಹಲವು ಕ್ಷೇತ್ರದ ಮಕರ ರಾಶಿಗಳಿಗೆ ಅಥವಾ ಬೇರೆ ಬೇರೆ ರೀತಿಯ ಸೇವೆಗಳನ್ನು ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡುವಂಥವರಿಗೆ ಉತ್ತಮ ಫಲಗಳು ಈ ಮಕರ ರಾಶಿಯವರಿಗೆ ಶುಕ್ರನಿಂದ ಸಿಗಲಿವೆ ಈ 15 ದಿನಗಳಲ್ಲಿ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಯಾರಿಗೆ ಜಾಬ್ ಇಲ್ಲ ಜಾಬ್ ಇಲ್ಲದವರು ಜಾಬ್ಗೆ ಟ್ರೈ ಮಾಡಿ ಜಾಬ್ ಸಿಗುವಂಥದ್ದು ಅಥವಾ ಯಾರಿಗಾದರೂ ಒಂದು ಮದುವೆ ಸಂಬಂಧ ಯಾವುದಾದ್ರು ಪ್ರಯತ್ನ ಮಾಡಬೇಕು ಮದುವೆಗಾಗಿ ಪ್ರಯತ್ನ ಮಾಡಿ ಮದುವೆ ಫಿಕ್ಸ್ ಆಗುವಂಥ ಯೋಗ ಏನಾದರೂ ವಾಹನ ಕೊಳ್ಬೇಕು ಅಥವಾ ಏನಾದರೂ ಒಂದು ಸಣ್ಣ ಪುಟ್ಟ ಸ್ಟಾರ್ಟಪ್ಗಳನ್ನು ಇವುಗಳನ್ನು ಮಾಡಿಕೊಳ್ಬೇಕು ಅದಕ್ಕೆ ಸಂಬಂಧ ಅವಕಾಶಗಳು ಈಗ ಸಿಗಲಿವೆ ಬಂಧುಗಳ ಸಹಕಾರ ಮಿತ್ರರ ಸಹಕಾರ ಜೊತೆಗೆ ನಿಮಗೆ ಸರ್ಕಾರ ಯೋಜನೆಗಳ ಲಾಭ ಮುಂತಾದ ಹಲವು ಪ್ರಯೋಜನಗಳು ನಿಮಗೆ ಭಾಗ್ಯೋದಯ ಆಗುವಂಥದ್ದು ಶುಕ್ರನಿಂದ ಈಗ ಮಕರ ರಾಶಿಯವರಿಗೆ ಆಗಲಿದೆ ಹಾಗಾಗಿ ಈ ಒಂದು ಸಾಡೆ ಸಾತಿಯ ಮಧ್ಯೆ ಬಂದಂಥ ಸುವರ್ಣಾವಕಾಶವನ್ನು ಮಿಸ್ ಮಾಡಿಕೊಳ್ಬೇಡಿ ಇದನ್ನು ಚೆನ್ನಾಗಿ ಸದುಪಯೋಗ ಪಡ್ಕೊಳ್ಳಿ ಮಕರ ರಾಶಿಯವರು ಶುಕ್ರನಿಂದ ಶುಭವಾಗಲಿ ಆ ಬಳಿಕ ಕುಂಭರಾಶಿ ಕುಂಭರಾಶಿಗೆ ಇಲ್ಲಿ ಹೇಳಿದಂಗೆ ನಿಮಗೆ ಸಪ್ತಮದ ಚಲನೆ ಅಷ್ಟು ಉತ್ತಮವಾಗಿಲ್ಲ ಕುಂಭರಾಶಿಯರಿಗೆ ಈ ಒಂದು ಶುಕ್ರನಿಂದಾಗಿ ಸ್ವಲ್ಪ ವ್ಯತಿರಿಕ್ತ ಪರಿಣಾಮಗಳು ಆಗುವಂಥದ್ದು ಆತನ ನಿಮಗೆ ಚತುರ್ಥಾಧಿಪತಿನೂ ಆತನೇ ಭಾಗ್ಯಸ್ಥಾನ ಅಂದರೆ ನವಮಾಧಿಪತಿನೂ ಆತನಾಗಿದ್ದಾನೆ ಆತನಾದರೆ ಈಗ ಬರುವಂಥದ್ದು ಆತನು ಸಪ್ತಮದಲ್ಲಿ ಸಪ್ತಮದ ಚಲನೆ ಆಗೋದ್ರಿಂದ ನಿಮಗೆ ಅಲ್ಲಿ ಉತ್ತಮ ಫಲವನ್ನು ಕೊಡಲಾರ ಇದರಿಂದ ಕಲಹಗಳು ಬರುತ್ತೆ ವಿಶೇಷವಾಗಿ ಗಂಡ ಹೆಂಡಿತರ ಮಧ್ಯೆ ನಾನಾ ರೀತಿಯ ಮಾತಿನ ಚಕಮಕಿಗಳು ಬರುವಂಥದ್ದು ಕಲಹಗಳು ಏರ್ಪಡುವಂಥದ್ದು ಇನ್ನು ಕೆಲವೊಂದು ಹಳೆಯ ನಿಮ್ಗೆ ಯಾವುದಾದ್ರೂ ಒಂದು ವಿಚಾರವನ್ನು ಕೆದಿಕೊಂಡು ಗಂಡ ಹೆಂಡಿತರ ಸ್ವಲ್ಪ ಬೇರ್ಪಡೆ ಆಗುವಂಥದ್ದು ಅಥವಾ ಸ್ವಲ್ಪ ದಿನಗಳ ಮಟ್ಟಿಗೆ ತವರ ಮನೆಗೆ ಹೋದ ಹೆಂಡತಿ ಮಳದೆ ಬರಲಿ ಬಾರದೆ ಇರುವಂಥದ್ದು ಮುಂತಾದ ಘಟನೆಗಳು ಜರುದು ಚಿಂತೆಗಳು ಹೆಚ್ಚಾಗುತ್ತೆ ಆತಂಕ ಹೆಚ್ಚಾಗುತ್ತೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಮನಸ್ಸಿಗೆ ಸ್ವಲ್ಪ ಸಿಟ್ಟುಡು ಆತಂಕನೂ ಹೆಚ್ಚಾಗುವಂಥದ್ದು ಹಣಕಾಸಿಗೆ ಸ್ವಲ್ಪ ಕೊರತೆ ಆಗುವಂಥದ್ದು ವ್ಯಾಪಾರ ಉದ್ಯಮದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಹಾಗಾಗಿ ಧನ ನಷ್ಟಗಳಾಗುವಂಥದ್ದು ಅಥವಾ ನಿಮ್ಮದೇ ತಪ್ಪಿನಿಂದ ಸ್ವಯಂಕೃತ ಅಪರಾಧದ ಹಣವನ್ನು ಕಳೆದುಕೊಳ್ಳುವಂಥದ್ದು ನೆನಪಿಟ್ಟುಕೊಳ್ಳಿ ಇವೆಲ್ಲ ಈಗ ಆನ್ಲೈನಲ್ಲಿ ಬಹಳಷ್ಟು ಜಾಸ್ತಿ ಇವೆ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು ಇರುತ್ತೆ ಹಾಗಾಗಿ ತುಂಬ ಒಂದು ಅಷ್ಟು ಉತ್ತಮ ಫಲಗಳು
ಕುಂಭರಾಶಿಯವರಿಗೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇನ್ನು ವಿರುದ್ಧ ಲಿಂಗದಿಂದ ತೊಂದರೆ ಆಗುತ್ತೆ, ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಏನಾದರೂ ಅಪವಾದಗಳು, ಅಪಚಾರಗಳು, ಅವಮಾನಗಳು ಅಥವಾ ಆರೋಪಗಳು ಬಂದು ನಿಮಗೆ ತೊಂದರೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಕುಂಭರಾಶಿಯವರು ಹಣಕಾಸು ವಿಚಾರವಾಗಿ ನಿಮ್ಮ ನಿಮ್ಮ ದಾಂಪತ್ಯ ಅಥವಾ ಈ ವೈವಾಹಿಕ ಸಂಬಂಧ ಅಥವಾ ಸ್ತ್ರೀ ಪುರುಷ ಸಂಬಂಧ ವಿಚಾರಿ ತುಂಬ ಎಚ್ಚರಿಕೆ ಹೆಜ್ಜೆ ನೀಡಬೇಕಾಗುತ್ತೆ. ಯಾವುದೇ ರೀತಿಯಲ್ಲಿ ದುಡುಕನ್ನಾಗಲಿ ಅಥವಾ ಆತಂಕದ ತಪ್ಪನ್ನಾಗಲಿ ಮಾಡಲಿಕ್ಕೆ ಹೋಗಬೇಡಿ ಕುಂಭರಾಶಿಯವರು. ಜೊತೆಗೆ ಈ ಕೊನೆಗೆ ಹೇಳುವಂಥ ಪರಿಹಾರ ಬೇಗ ಮಾರ್ಗವನ್ನು ಹೇಳ್ತಾ ಬೇಕಾದ್ರೆ ಎಷ್ಟಾದರೆ ಅನುಸಾರ ಮಾಡ್ಕೊಳ್ಬೋದು. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಆ ಶುಕ್ರನ ಚಲನೆ ಷಷ್ಠದ ಚಲನೆ ಅಂದರೆ ಆರನೇ ಮನೆ ನಿಮ್ಮ ರಾಶಿಯಿಂದ ಆ ಷಷ್ಠದಲ್ಲಿ ಇರುವಂತಹ ಅಂದರೆ ಆರನೇ ಮನೆಯಲ್ಲಿ ಇರುವಂತಹ ಶುಕ್ರನಿಂದಾಗಿ ಉತ್ತಮ ಫಲ ನಿರೀಕ್ಷೆ ಇಲ್ಲ. ಆರು, ಏಳು ಮತ್ತು ಹತ್ತರಲ್ಲಿ ಯಾವಾಗಲೂ ಶುಕ್ರನು ಉತ್ತಮ ಫಲವನ್ನು ಕೊಡಲಾರ. ನಿಮಗೆ ಆತನಿಂದಾಗಿ ಈಗ ಶತ್ರು ಪೀಡೆ ಬರುತ್ತೆ, ನಾನಾ ರೀತಿಯ ಕಷ್ಟ ನಷ್ಟಗಳಾಗುವಂಥದ್ದು, ಕಲಹಗಳಾಗುವಂಥದ್ದು, ಮನೆಯಲ್ಲಿ ಸಹ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಈಗ ಧಕ್ಕೆ ಬರುವಂಥದ್ದು, ಮನೆಯಲ್ಲಿ ಸಹ ನಿಮಗೆ ನಿಂದನೆಗಳ ಮಾತುಗಳು ಅಥವಾ ಚುಚ್ಚು ಮಾತುಗಳು ಬರುವಂಥದ್ದು. ಜೊತೆಗೆ ನಿಮಗೆ ಈಗ ಈ ಟೈಮಲ್ಲಿ ಆಲಸ್ಯ ಸೋಮಾರಿತನ ಹೆಚ್ಚಾಗುತ್ತೆ. ಜೊತೆಗೆ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಕುತ್ತು ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಿಚಾರಕ್ಕೆ ತುಂಬ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಿಕೊಳ್ಬೇಕು. ವ್ಯಾಪಾರ ಸ್ವಂತ ಉದ್ಯಮ ನಡೆಸುವವರಿಗೆ ಹಾಗೆ ನಿಮ್ಮ ನಿಮ್ಮ ವ್ಯಾಪಾರ ಉದ್ಯಮ ಮೇಲೆ ಸ್ವಲ್ಪ ಅಡೆತಡೆಗಳು, ಆತಂಕಗಳು ಅಥವಾ ನಿಮ್ಮಲ್ಲಿ ಕೆಲಸ ಮಾಡುವಂಥ ನೌಕರಿಂದ ತೊಂದರೆಗಳು ಬರುವಂಥದ್ದು, ನೌಕರರು ಬಿಟ್ಟು ಹೋಗುವಂಥದ್ದು, ನೌಕರರು ಏನಾದರೂ ನಿಮಗೆ ನಷ್ಟ ಕಷ್ಟಗಳನ್ನು ಮಾಡುವಂಥದ್ದು ಅಥವಾ ನೀವೇ ಉದ್ಯೋಗಿ ಆಗಿದರೆ ನಿಮ್ಮ ಉದ್ಯೋಗಕ್ಕೆ ಕುತ್ತು ಬರುವಂಥ ಸಾಧ್ಯತೆ ಮುಂತಾದೆಲ್ಲ ಸಾರುತ್ತದೆ. ಕಲಹಗಳು ಬರುವಂಥದ್ದು ಇತ್ಯಾದಿ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಈ ಸಿಂಹರಾಶಿ ಮೀನರಾಶಿಗಳಿಗೆ ಈ ಶುಕ್ರನ ಸಿಂಹಕ್ಕೆ ಬರುವಂಥ ಕಾಲದಲ್ಲಿ ಅಂದರೆ ಈ ಜುಲೈ 6ರಿಂದ 22ರ ಅವಧಿಯಲ್ಲಿ ನೀವು ಗಮನಿಸಿಕೊಳ್ಬೇಕಾಗತ್ತೆ. ನೀವು ಯಾವುದೇ ರೀತಿಯ ದುಡುಕಿನ ನಿರ್ಧಾರ ತೆಗೆದುಕೊಳ್ಬೇಡಿ ಅಥವಾ ಯಾರನ್ನ ಒಂದು ಸಹಾಯಕ್ಕೆ ಹೋಗಿ ನಿಮ್ಮ ಅದನ್ನು ಕಳೆದುಕೊಳ್ಳುವಂಥದ್ದೆಲ್ಲ ಸಾಧ್ಯ ಇರುತ್ತೆ ಅಥವಾ ಅಪರಿಚಯರ ಜೊತೆಗೆ ವ್ಯವಹಾರ ಮಾಡಿಕೊಂಡು ಅದರಿಂದ ಏನಾದರೂ ನಷ್ಟವಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವೆಲ್ಲ ವಿಚಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ನಿಮಗೆ ಸಾಡೆ ಸಾತಿಯ ಒಂದು ಪ್ರಭಾವ ಸಹ ಇದೆ, ಅದು ಗಮನಿಸಿಕೊಳ್ಳಿ. ಆ ಸಾಡೆ ಸಾತಿಯ ಪ್ರಭಾವದ ಜೊತೆಗೆ ಇಂಥ ಒಂದು ಈ ಗ್ರಹಗಳ ಕಾಂಬಿನೇಷನ್ನ ಬಂದಾಗ ಇನ್ನೂ ಡಬಲ್ ಎಚ್ಚರಿಕೆ ಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಟೈಮ್ ಸ್ವಲ್ಪ ಕೆಟ್ಟಿದಾಗ ಇನ್ನಷ್ಟು ಬೇಗನೆ ಕೆಟ್ಟು ಹೋಗುತ್ತೆ. ಹಾಗಾಗಿ ಒಂದು ಹಾಲಿನ ಒಂದು ಪಾತ್ರೆಗೆ ಒಂದು ಹನಿ ನಿಂಬೆಹಣ್ಣು ಹಿಂಡಿದರೆ ಹೇಗೆ ಕೆಟ್ಟು ಹೋಗುತ್ತೋ, ಹಾಗಾಗಿ ಈಗ ಬರುವಂಥ ಈ ಶುಕ್ರನ ಚಲನೆ ನಿಮಗೆ ಸ್ವಲ್ಪ ಕೆಡುಕನ್ನು ಉಂಟು ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲ ವಿಚಾರ ಸ್ವಲ್ಪ ಎಚ್ಚರಿಕೆ ಇರಬೇಕು. ಶತ್ರುಗಳು ಯಾರು, ಮಿತ್ರರು ಯಾರು ಅದನ್ನು ಗಮನಿಸಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ಉದ್ಯೋಗದಲ್ಲದ್ರೆ, ವ್ಯಾಪಾರದಲ್ಲಿ, ವೃತ್ತಿಯಲ್ಲಿ ದುಡುಕಿನ ನಿರ್ಧಾರ ತೆಗೆದುಕೊಳ್ಬೇಡಿ. ಯಾವುದೇ ರೀತಿಯ ಅನೈತಿಕ ಅಥವಾ ಅವ್ಯವಹಾರಗಳಿಗೆಲ್ಲ ಕೈ ಹಾಕ್ಬೇಡಿ. ಇದರಿಂದ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆ ಮೀನರಾಶಿಯವರಿಗಿರುತ್ತೆ. ಇವೆಲ್ಲವೂ ಈ 12 ರಾಶಿಗಳ ಶುಕ್ರನ ಆಗುವಂಥ ಪರಿಣಾಮ, ಶುಕ್ರನಿಂದ ಆಗುವಂಥ ಪರಿಣಾಮಗಳು. ಶುಕ್ರನು ಸಿಂಹರಾಶಿಯಲ್ಲಿ ಅಂದರೆ ಸುಮಾರು ಜುಲೈ 6ರ ಮಧ್ಯರಾತ್ರಿ ಅಂದರೆ ಜುಲೈ 7ರಿಂದ 22ರವರೆಗೆ ಸಿಂಹರಾಶಿಯಲ್ಲಿರುವಂಥ ಅಂದರೆ ರುಜುಗತಿಯಲ್ಲಿರುವಂಥ ಕಾಲದ ಪ್ರಭಾವವನ್ನು ಹೇಳಿದ್ದೇನೆ. ಇದರಲ್ಲಿ ಕೆಲವೊಂದು ರಾಶಿಗೆ ಉತ್ತಮ, ಮಧ್ಯಮ ಅಥವಾ ಮಿಶ್ರ ಫಲಗಳನ್ನು ಹೇಳಿದಂತಿದೆ. ಹಾಗಾಗಿ ಇದರಲ್ಲಿ ಯಾವುದೋ ನೀವು ತುಂಬ ಆತಂಕ ಪಡುತ್ತಿಲ್ಲ. ನಿಮ್ಮ ನಿಮ್ಮ ದೈನಂದಿನ ಚಟುವಟಿಕೆ, ದೈನಂದಿನ ಭಕ್ತಿ ಮಾರ್ಗ, ಶ್ರದ್ಧಾ ಮಾರ್ಗ ಇದನ್ನು ಅನುಸರಿಸಿ. ಅಲ್ಲದೆ ಈ ಯಾರ್ಯಾರಿಗೆ ಸ್ವಲ್ಪ ಶುಕ್ರನ ದೋಷಪೂರಿತ ಅಂತ ಹೇಳಿದ್ರೆ ಎಲ್ಲರೂ ಮಾಡ್ಬೋದು. ದೋಷಪೂರಿತ ಅಲ್ಲ ಅಥವಾ ದೋಷ ಇಲ್ಲದೇ ಇದ್ದವರು ಸಹ ಶುಕ್ರನ ಅನುಗ್ರಹಕ್ಕಾಗಿ ವಿಶೇಷವಾಗಿ ನಾವು ಮಹಾಲಕ್ಷ್ಮಿ ತಾಯಿಯ ಪ್ರಾರ್ಥನೆ ಮಾಡುವಂಥದ್ದು, ಮಹಾಲಕ್ಷ್ಮಿ ಅಷ್ಟಕವನ್ನು ಓದುವಂಥದ್ದು, ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮ ಅಂದರೆ ಮಹಾಲಕ್ಷ್ಮಿ 108 ನಾಮ ಅಂತ ಸಿಗುತ್ತೆ ಅದನ್ನು ಓದುವಂಥದ್ದು. ಶುಕ್ರವಾರದಂದು ದೇವಿ ದೇವಾಲಯ ಮಹಾಲಕ್ಷ್ಮಿ ದೇವಾಲಯಗಳ ಸಂದರ್ಶನ ಮಾಡಿ ಅಲ್ಲಿ ಹೂವು, ಕುಂಕುಮಾರ್ಜನೆ, ಅರಿಶಿನ, ಕುಂಕುಮ ಇತ್ಯಾದಿಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡುವಂಥದ್ದು. ಹೆಣ್ಣು ಮಕ್ಕಳನ್ನು, ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಗೌರವದಿಂದ ಕಾಣುವಂಥದ್ದು, ಅವರಿಗೆ ಉತ್ತಮವಾದ ಉಡುಗೊರೆ ಕಾಣಿಕೆಗಳನ್ನು ಅಥವಾ ಅವರು ಇಷ್ಟಪಡುವಂಥ ವಸ್ತ್ರ ಬಣ್ಣ ವಸ್ತುಗಳನ್ನು ತಂದು ಕೊಡುವಂಥದ್ದು. ಅದರ ಜೊತೆಗೆ ಈ ಒಂದು ಶುಕ್ರನ ಸ್ತೋತ್ರವಾದ ಹಿಮಕುಂದ ಮಣಾಲಾಭಂ ದೈತ್ಯಾನಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಭಾಮ್ಯಹಂ, ಇದು ನವಗ್ರಹಗಳ ಸ್ತೋತ್ರದಲ್ಲಿ ಬರುವಂಥ ಶುಕ್ರನ ಒಂದು ಶ್ಲೋಕ ಆಗಿರುತ್ತೆ. ನೀವು ನವಗ್ರಹಗಳ ಸ್ತೋತ್ರನ ಹೇಳಿದರೆ ಪ್ರತ್ಯೇಕ ಹೇಳಬೇಕಾಗಿಲ್ಲ, ಅಥವಾ ನಿಮಗೆ ನವಗ್ರಹ ಸ್ತೋತ್ರ ಹೇಳಲಿಕ್ಕೆ ಟೈಮ್ ಇಲ್ಲ, ಹೇಳಲಿಕ್ಕೆ ಬರೋದಿಲ್ಲ ಅನ್ನೋರು ಕೇವಲ ಶುಕ್ರನ ಶ್ಲೋಕ ಅನ್ನೋದು ಹೇಳ್ಕೊಳ್ಬೋದು. ಹಿಮಕುಂದ ಮಣಾಲಾಭಂ ದೈತ್ಯಾನಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಅಂತ ಇದನ್ನೇ ಒಂದು 6 ಬಾರಿ ಶುಕ್ರನ ಸಂಖ್ಯೆ 6 ಎಂದು ನಂಬಲಾಗುತ್ತೆ. ಹಾಗಾಗಿ ಆ 6 ಬಾರಿ ಅದನ್ನು ಪುನರುಚ್ಚಾರ ಮಾಡಿ ಶುಕ್ರನ ಪ್ರಣಾಮ ಮಾಡುವಂಥದ್ದು. ಅಲ್ಲದೆ ಶುಕ್ರನ ಒಂದು ಪೀಡಾ ಪರಿಹಾರ ಸ್ತೋತ್ರ ಅಂತ ಬರುತ್ತೆ, ಅದೇ ರೀತಿ ಬರುತ್ತೆ. ದೈತ್ಯ ಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಾಣಾಂಚ ಪೀಡಾ ಹರತು ಮೇ ಭೃಗು. ಮತ್ತೊಮ್ಮೆ ಹೇಳ್ತೇನೆ ಕೇಳ್ಕೊಳ್ಳಿ, ಶುಕ್ರನ ಪೀಡಾ ಪರಿಹಾರ ಸ್ತೋತ್ರ. ದೈತ್ಯ ಮಂತ್ರಿ ವಿಶಾಲಾಕ್ಷ, ದೈತ್ಯ ಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ, ದೈತ್ಯ ಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಾಣಾಂಚ ಪೀಡಾ ಹರತು ಮೇ ಭೃಗು. ಅಂದರೆ ಅಲ್ಲಿ ಆತನು ದೈತ್ಯ ಮಂತ್ರಿಯೂ ಹೌದು, ದೈತ್ಯರಿಗೆ ಗುರುವೂ ಹೌದು, ಹಾಗೆ ಪ್ರಾಣದಶ್ಚ ಅಂದರೆ
ಪ್ರಾಣವನ್ನು ಕೊಡಲಿಕ್ಕೆ ಆತನಿಗೆ ಪ್ರಾಣ ಒಂದು ಪ್ರಾಣ ಸಂಚಾರದ ವಿದ್ಯೆ ಗೊತ್ತಿತ್ತು ಅಥವಾ ಪ್ರಾಣವನ್ನು ಪ್ರವೇಶ ಮಾಡುವಂಥ ವಿದ್ಯೆ ಆತನಿಗೆ ಗೊತ್ತಿತ್ತು ಹಾಗಾಗಿ ಆ ಪರಕರಾಯ ಪ್ರವೇಶ ವಿದ್ಯೆಗೆ ಪರಿಣತರಾದಂಥ ಶುಕ್ರ ಗ್ರಹನೇ ಶುಕ್ರನೇ ನನ್ನ ಒಂದು ಈ ಗ್ರಹ ದೋಷವನ್ನು ಪೀಡೆಯನ್ನು ಪರಿಹಾರ ಮಾಡುವಂಥ ಬೇಡಿಕೊಳ್ಳುವಂಥದ್ದು ಹಾಗಾಗಿ ಪ್ರಭುಸ್ತಾರ ಗ್ರಹಣಾಂಚ ಪೀಡಾ ಹರತು ಮೇ ಭೃಗುಹು ಶುಕ್ರನಿಗೆ ಭೃಗು ಎಂದು ಸಹ ಕರೆಯುತ್ತಾರೆ ಹಾಗಾಗಿ ಆ ಒಂದು ಶುಕ್ರನ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಇದನ್ನು ಪ್ರಾರ್ಥನೆಯನ್ನು ಮಾಡ್ಬೋದು ಅಥವಾ ಶುಕ್ರನ ಒಂದು ಮೂಲ ಮಂತ್ರ ಬೀಜ ಸೂಕ್ತ ಬೀಜ ಸಹಿತವಾದ ಮೂಲ ಮಂತ್ರ ಇದು ಬರುತ್ತೆ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತ ಆ ಶುಕ್ರನ ಮೂಲ ಮಂತ್ರವನ್ನು ನಿಮಗೆ ಇಷ್ಟವಿದ್ದಷ್ಟು 108 ಬಾರಗಳನ್ನು ಪಠನೆ ಮಾಡುವಂಥದ್ದು ಜೊತೆಗೆ ಶುಕ್ರವಾರದಂದು ಈ ಒಂದು ಶುಕ್ರನ ಶ್ಲೋಕ ಶುಕ್ರನ ಅಷ್ಟೋತ್ತರ ಅಂತ ಬರುತ್ತೆ ಅದನ್ನು ಪಠನೆ ಮಾಡ್ಬೋದು ಜೊತೆಗೆ ಶುಕ್ರನ ಒಂದು ಧಾನ್ಯವಾದ ಅವರೇ ಕಾಳು ಅವರೇ ಬೆಳೆಯನ್ನು ದಾನವಾಗಿ ಕೊಡುವಂಥದ್ದು ಅದರ ಜೊತೆಗೆ ಬಿಳಿಯ ವಸ್ತ್ರ ಅಥವಾ ಶ್ವೇತ ವಸ್ತ್ರವನ್ನು ದಾನವಾಗಿ ಕೊಡ್ಬೋದು ಅಥವಾ ಯಾವುದಾದರೂ ಶೃಂಗಾರ ಸಾಮಗ್ರಿಗಳು ಸ್ತ್ರೀಯರಿಗೆ ಉಪಯೋಗಿಸ್ಕೊಡುವಂಥ ಶೃಂಗಾರ ಸಾಮಗ್ರಿಗಳು ಇನ್ನಿತರ ವಸ್ತುಗಳನ್ನು ಸಹ ಸ್ತ್ರೀಯರಿಗೆ ಅಥವಾ ಯಾವುದಾದರೂ ನಿರ್ಗತಿಕರಿಗೆ ಮುಂತಾದವುಗಳ ದಾನಗಳನ್ನು ಕೊಡುವಂಥದ್ದು ಮಾಡ್ಬೋದು ಇವೆಲ್ಲವೂ ಶುಕ್ರನ ಒಂದು ದೋಷ ಪರಿಹಾರಕ್ಕಾಗಿ ನಾವು ಸರಳ ಉಪಾಯಗಳನ್ನು ಅನುಸರಿಸಬಹುದಾಗಿದೆ ಇನ್ನು ಕೆಲವರಿಗೆ ಈ ಭಕ್ತಿ ಮಾರ್ಗ ದಾನ ಮಾರ್ಗ ಧ್ಯಾನ ಮಾರ್ಗ ಇವೆಲ್ಲ ಮಾಡೋದ್ರ ಜೊತೆಗೆ ನೀವು ಯಾವುದಾದರೂ ನಿಮಗೆ ದೇವಿಯ ಭಕ್ತಿಯನ್ನು ನಿರಂತರವಾಗಿ ಮಾಡ್ತಾರೆ ಶುಕ್ರವಾರದಂದು ಮಂಗಳವಾರದಂದು ದೇವಿಯ ದೇವರುಗಳ ಸಂದರ್ಶನ ಮಾಡೋದು ಅಲ್ಲಿ ಕುಂಕುಮಾರ್ಚನೆ ಅಥವಾ ಅಷ್ಟೋತ್ತರ ಅರ್ಚನೆ ಅಭಿಷೇಕ ಇತ್ಯಾದಿಗಳನ್ನು ಸಹ ನೀವು ಮಾಡ್ಬೋದು ಅಥವಾ ಮನೆಯಲ್ಲಿದ್ದುಕೊಂಡೇ ನೀವು ದೇವರ ಚಿತ್ರಪಟವನ್ನು ದೇವರ ದೇವಿಯ ವಿಗ್ರಹಗಳನ್ನು ಅದನ್ನು ಅನುಸರಿಸಿಕೊಂಡು ನೀವು ನಿತ್ಯ ಅನುಷ್ಠಾನ ಮಾಡ್ಬೋದು ದೇವಿಯ ಸ್ತೋತ್ರ ಮಹಾಲಕ್ಷ್ಮಿ ಸ್ತೋತ್ರ ಅಥವಾ ಲಲಿತಾ ಅಷ್ಟೋತ್ತರ ಶತನಾಮ ಅಥವಾ ಯಾವುದೇ ಈ ಸ್ತ್ರೀ ದೇವತೆಗೆ ಸಂಬಂಧಪಟ್ಟ ಭಕ್ತಿ ಮಾರ್ಗವನ್ನು ಅನುಸರಣೆ ಮಾಡಿದರೆ ಖಂಡಿತ ಈ ಸ್ತ್ರೀ ದೋಷದಿಂದ ಅಥವಾ ಶುಕ್ರನ ದೋಷದಿಂದ ನಮಗೆಲ್ಲ ಉತ್ತಮ ಫಲಗಳು ಸಿದ್ಧಿಯಾಗಲಿವೆ ಶುಕ್ರನು ಈ ಸಿಂಹರಾಶಿಯಲ್ಲಿ ಪ್ರವೇಶಿಸುವ ಕಾಲದಲ್ಲಿ ಎಲ್ಲ 12 ರಾಶಿಗಳಿಗೂ ಉತ್ತಮವಾದ ಆಯುರ್ವರ್ಗ ಶಿಕ್ಷಗಳು ಸಿದ್ಧಿಯಾಗಲಿ ನಿಮ್ಮ ಈ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದ ಸಲ್ಲಿಸ್ತಿದ್ದೇನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡೋದನ್ನು ಪ್ರೋತ್ಸಾಹಿಸಿ ಸರ್ವೇಶಾನಾಂ ಸದ್ಬಂಗಲಾನಿ ಭವಂತು